ಎಲ್ಲ ನನ್ನ ಆತ್ಮೀಯ ಪ್ರತಿಭಾ ಅಕಾಡೆಮಿ ಈ ಒಂದು ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತವನ್ನು ಕೂರ್ತಾ ಕನ್ನಡದ ಸುಪ್ರಸಿದ್ಧ ಗಾದೆ ಮಾತುಗಳು ಎನ್ನುವ ಈ ಒಂದು ವಿಡಿಯೋ ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ರುಚಿಯನ್ನು ತಂದುಕೊಡುತ್ತಿದೆಯೋ ಅಷ್ಟೇ ನಮ್ಮ ಆಡುವಂಥ ದಿನನಿತ್ಯದ ಮಾತುಗಳಿಗೆ ಈ ಗಾದೆ ಮಾತುಗಳು ತುಂಬ ಅರ್ಥಗಳನ್ನು ಕಲ್ಪಿಸಿ ನಮ್ಮ ಮಾತುಗಳಲ್ಲಿ ಒಂದು ಸವಿಯಾದ ರುಚಿಯನ್ನು ತಂದು ಕೊಡ್ತಕ್ಕಂಥ ಕನ್ನಡದ ಒಂದು ಗಾದೆ ಮಾತುಗಳು ಈ ಗಾದೆ ಮಾತುಗಳ ಕುರಿತಾಗಿ ಇರುವಂತಹ ವಿವರವಾದಂತಹ ಒಂದು ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣಂಥ ಮೊದಲನೇದಾಗಿ ಇಲ್ಲಿ ಕನ್ನಡದ ಗಾದೆ ಮಾತುಗಳು ಮೊದಲನೇ ಗಾದೆ ಮಾತು ಅಂಚು ಇಲ್ಲದ ಹೊಲವಿಲ್ಲ ಸಂಚು ಇಲ್ಲದ ಮಾತಿಲ್ಲ ಅಂಚು ಇಲ್ಲದ ಹೊಲವಿಲ್ಲ ಸಂಚು ಇಲ್ಲದ ಮಾತಿಲ್ಲ ಅನ್ನುವಂತಹ ಒಂದು ಪ್ರಸಿದ್ಧವಾಗಿರುವಂತಹ ಗಾದೆ ಮಾತು ಅಂಚು ಅಂತಂದರೆ ಇಲ್ಲಿ ಹೊಲಕ್ಕೆ ನಾವು ಏನು ಅಂತಂದರೆ ಬದುಗಳನ್ನು ನಿರ್ಮಾಣ ಮಾಡಿರ್ತೀವಲ್ಲ ಆ ಒಂದು ಬದುಗಳನ್ನು ಅಂಚು ಅಂತೇಳಿ ಕರಿತೀವಿ ಆ ಕೊನೆ ಇಲ್ಲದಂಥ ಬದು ಇಲ್ಲದಂಥ ಹೊಲವನ್ನು ನಾವು ಬಹಳಷ್ಟು ನೋಡಲಿಕ್ಕೆ ಕಡಿಮೆ ಇರ್ತವೆ ಪ್ರತಿಯೊಂದು ಹೊಲಕ್ಕೂ ಕೂಡ ನಾವು ಅಂಚುಗಳನ್ನ ನೋಡ್ತೀವಿ ಬದುಗಳನ್ನ ನೋಡ್ತೀವಿ ಅದೇ ರೀತಿಯಾಗಿ ನಾವು ಅಂಚು ಇಲ್ಲದ ಹೊಲವಿಲ್ಲ ಸಂಚು ಇಲ್ಲದ ಮಾತಿಲ್ಲ ಅಂತಂದರೆ ಇಲ್ಲಿ ಸವಿಯಾಗಿ ಸಿಹಿಯಾಗಿ ಮಾತನಾಡಿ ನಮ್ಮನ್ನು ವಂಚಿಸಿ ಯಾರು ಮಾತನಾಡ್ತಿರ್ತಾರಲ್ಲ ಆ ಒಂದು ಮಾತಿನ ಹಿಂದೆ ಒಂದು ಯಾವುದಾದ್ರೂ ಒಂದು ಸಂಚು ಅನ್ನುವಂಥದ್ದು ಇದ್ದೇ ಇರುತ್ತದೆ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಇನ್ನು ಅಂಗಾಲಿಗೆ ಹೆಸಿಗೆ ಇಲ್ಲ ಕರುಳಿಗೆ ನಾಚಿಕೆ ಇಲ್ಲ ಈ ಒಂದು ಗಾದೆ ಮಾತಿನ ಅರ್ಥ ಏನು ಅಂತಂದರೆ ಅಂಗಾಲು ಬರಿಗಾಲಿನಲ್ಲಿ ನಾವು ನಡೆಯುವ ನಡೆದಾಡುವಂಥ ಸಂದರ್ಭದಲ್ಲಿ ಹಲವಾರು ಕಶ್ಮಲಗಳನ್ನು ನಾವು ನಮ್ಮ ಕಾಲು ತುಳಿಯುತ್ತಿರುತ್ತದೆ ಅದೇ ರೀತಿಯಾಗಿ ಅದು ಸಹಜವಾಗಿ ಇರ್ತಕ್ಕಂಥ ಒಂದು ಕ್ರಿಯೆ ಅದೇ ರೀತಿಯಾಗಿ ಕರುಳಿಗೆ ನಾಚಿಕೆ ಇಲ್ಲ ಅಂತಂದರೆ ಹೆತ್ತಂಥ ತಂದೆ ತಾಯಿಗಳಿಗೆ ಏನು ಅಂತಂದರೆ ತಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಯಾವುದೇ ಒಳ್ಳೆಯ ಕೆಲಸ ಇರಲಿ ಕೆಟ್ಟ ಕೆಲಸನೇ ಇರಲಿ ಅದನ್ನು ಮೊದಲನೇದಾಗಿ ತಮ್ಮ ಮಕ್ಕಳ ಒಂದು ಬಗ್ಗೆ ವಿಶ್ವಾಸವನ್ನು ಇಟ್ಕೊಂಡು ಅವರ ಮಾಡಿರುವಂಥ ಕೆಲಸಗಳನ್ನೇ ಇಲ್ಲಿ ಸಮರ್ಥನೆ ಮಾಡಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಯಾವುದೇ ತಪ್ಪು ಮಾಡಲಿ ನನ್ನ ಮಗ ತಪ್ಪು ಮಾಡೇ ಇಲ್ಲ ಅನ್ನುವಂಥದ್ದನ್ನು ಸಮರ್ಥನೆ ಮಾಡಿಕೊಳ್ತಕ್ಕಂಥದ್ದು ಒಂದು ಈ ಕರುಳು ಅನ್ನುವಂಥದ್ದು ಈಗ ಅದೇ ಮಾತಿನಲ್ಲಿ ನೋಡ್ತೀವಿ ಅದೇ ಅಂಗಾಲಿಗೆ ಹೆಸಿಗೆ ಇಲ್ಲ ಕರುಳಿಗೆ ನಾಚಿಕೆ ಇಲ್ಲ ಅನ್ನುವಂಥದ್ದು ಇನ್ನು ಮೂರನೇದಾಗಿ ಅಂಗಿಗೆ ಇಲ್ಲ ಅಂದರೆ ನುಂಗಲಿಕ್ಕೆ ಬೇಡವೆ ಅಂಗಿಗೆ ಇಲ್ಲ ಅಂತಂದರೆ ನಾವು ಧರಿಸುವಂಥ ಬಟ್ಟೆ ಅಂಗಿ ಅಂತಂದರೆ ಈ ನಮಗೆ ದಿನನಿತ್ಯ ಯಾವುದು ಅಂತಂದರೆ ಅವಶ್ಯಕ ವಸ್ತುಗಳಲ್ಲಿ ಈ ಒಂದು ಬಟ್ಟೆ ಅನ್ನುವಂಥದ್ದು ಕೂಡ ನಾವು ನೋಡ್ತೀವಿ ಆದರೆ ಒಂದು ಹೊಳೆ ನಮಗೆ ಬಟ್ಟೆ ಇಲ್ಲ ಅಂತಂದರೆ ನಡೆಯುತ್ತೆ ಆದರೆ ಆಹಾರ ಇಲ್ಲ ಅಂತಂದರೆ ನಾವು ಬದುಕಲಿಕ್ಕೆ ಕಷ್ಟ ಆಗುತ್ತೆ ನಾವು ಹಿಂದಿನ ದಿನಮಾನಗಳಲ್ಲಿ ನೋಡಿರ್ಬೋದು ಆದಿಮಾನವರು ಮೈ ಮೇಲೆ ಬಟ್ಟೆ ಇಲ್ಲದೇ ಜೀವನವನ್ನು ನಡೆಸ್ತಿದ್ರು ಆದರೆ ಆಹಾರ ಇಲ್ಲದೇ ಜೀವನವನ್ನು ನಡೆಸೋದು ಕಷ್ಟ ಸಾಧ್ಯ ಆದರೆ ನಮಗೆ ಹಂಗೆ ಇಲ್ಲ ಅಂದರೆ ನಡೆಯುತ್ತೆ ನುಂಗಲಿಕ್ಕೆ ಬೇಡವೇ ನುಂಗಲಿಕ್ಕೆ ಅಂತಂದರೆ ಇಲ್ಲಿ ಆಹಾರ ಅಂಥೇಳಿ ಅರ್ಥ ಇನ್ನು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಏನು ಅಂತಂದರೆ ನಾವು ಯಾವುದೇ ಒಂದು ಒಳ್ಳೆಯ ಹವ್ಯಾಸಗಳನ್ನಾಗಲಿ ಯಾವುದೇ ಒಂದು ಒಳ್ಳೆಯ ರೂಢಿಗಳನ್ನು ನಾವು ರೂಢಿಸಿಕೊಂಡಿದ್ದರೆ ಅವು ನಮಗೆ ಚಿಕ್ಕಂದಿನಿಂದಲೇ ರೂಢಿಯಾಗಿರಬೇಕು ಅದು ರೂಢಿಯಾಗಿದ್ದು ಇತ್ತು ಅಂತಂದರೆ ಅದು ಹವ್ಯಾಸವಾಗಿ ನಮಗೆ ಮುಂದೆ ದಿನ ದಿನನಿತ್ಯದ ಜೀವಮಾನದಲ್ಲಿ ಉಪಯೋಗಕಾರಿ ಅದೇ ರೀತಿ ನಾವು ಯಾವುದೇ ರೀತಿ ಹವ್ಯಾಸಗಳನ್ನ ನಮ್ಮ ಮಕ್ಕಳಿಗೆ ರೂಢಿ ಹಾಕಬೇಕಾಗಿತ್ತು ಅಂತಂದರೆ ಅದನ್ನು ಅವರು ಚಿಕ್ಕಂದಿನಿಂದ ಇದ್ದಾಗಲೇ ಅವರಿಗೆ ನಾವು ರೂಢಿಯಾಗಿ ಅದನ್ನು ಮಾಡಿಸಬೇಕು ದೊಡ್ಡವರಾದ ಮೇಲೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರು ತಮ್ಮ ಹವ್ಯಾಸಗಳನ್ನ ಬದಲಿಸಿಕೊಳ್ಳುವುದಿಲ್ಲ ಒಂದು ಗಿಡ ಯಾವ ರೀತಿ ಸಣ್ಣದ ಚಿಕ್ಕದಿದ್ದಾಗ ನಾವು ಯಾವ ರೀತಿ ಬಗ್ಗಿಸ್ತೀವೋ ಆ ರೀತಿ ಬಗ್ಗತ್ತೆ ಯಾಕಂದರೆ ಅದರ ಕಾಂಡಗಳು ಮೃದುವಾಗಿರ್ತವೆ ಮತ್ತು ನಾವು ಯಾವ ರೀತಿ ಬಗ್ಗಿಸ್ತೀವಿ ಆ ರೀತಿ ಬಗ್ತತಿ ಅದೇ ಗಿಡ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಾಗ ಆ ಅದರ ಕಾಂಡ ದಪ್ಪವಾಗಿರ್ತೈತಿ ಆ ದಪ್ಪವಾಗಿರುವಂಥ ಕಾಂಡವನ್ನು ನಾವು ಬಗ್ಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ಒಂದು ಗಾದೆ ಮಾತಿನ ಅರ್ಥ ನಂತರ ಗೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕು ಅನ್ನುವಂಥದ್ದು ಗೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕು ಅನ್ನುವಂಥ ಒಂದು ಗಾದೆ ಮಾತು ನಮ್ಮಲ್ಲಿ ಯಾವುದೇ ಪ್ರಯತ್ನ ಮಾಡಿದರೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಆ ಕೆಲಸ ಕಾರ್ಯಗಳಲ್ಲಿ ನಮಗೆ ಅಪಾರವಾದ ನಂಬಿಕೆ ಶ್ರದ್ಧೆಗಳನ್ನು ಇಟ್ಟು ನಾವು ಮಾಡಿದ್ದೇ ಆದರೆ ಆ ಕೆಲಸ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇರುತ್ತೆ ಅದೇ ರೀತಿ ನಾವು ಗೊಂಬೆ ಅಂತೇಳಿ ನಾವು ಅದನ್ನು ಕೈ ಮುಗಿದು ಬಿಟ್ಟರೂ ಕೂಡ ಕೈ ಮುಗಿದ್ರೂ ಕೂಡ ಅದರಿಂದ ನಮಗೆ ಪ್ರತಿಫಲ ಸಿಕ್ಕೇ ಸಿಗ್ತೈತಿ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಇನ್ನು ಇಲ್ಲಿ ನೆಕ್ಸ್ಟ್ ಗಾದೆ ಮಾತು ಯಾವುದು ಅಂತಂದರೆ ಚರ್ಮ ತೊಳೆದರೆ ಕರ್ಮ ಹೋದೀತೆ ಅನ್ನುವಂಥದ್ದು ಇಲ್ಲಿ ಚರ್ಮ ತೊಳೆದರೆ ಕರ್ಮ ಹೋದೀತೆ ಅನ್ನುವಂತಹ ಒಂದು ಗಾದೆ ಮಾತು ಇಲ್ಲಿ ಅರ್ಕಾವಳಿ ಬರಬೇಕಾಗಿತ್ತು ಅದು ಟೈಪ್ ಮಿಸ್ಟೇಕ್ ಆಗಿ ಬಂದಿಲ್ಲ ಅದನ್ನು ನೀವು ಈ ಇದರಲ್ಲಿ ಸರಿಪಡಿಸ್ಕೊಳ್ರಿ ಏನು ಅಂತಂದರೆ ಚರ್ಮ ತೊಳೆದರೆ ಚರ್ಮ ಅಂತಂದರೆ ನಮ್ಮ ದೇಹದ ಮೇಲೆ ಇರುವಂಥ ಒಂದು ಅಂಗಾಂಶ ಇದನ್ನು ನಾವು ತೊಳೆದರೆ ನಾವು ಮಾಡಿರುವಂತಹ ಎಲ್ಲ ಪಾಪಕರ್ಮಗಳು ಅಥವಾ ಕರ್ಮಗಳು ಹೋಗ್ತಾವೆ ಅನ್ನೋ ಅನ್ನುವಂಥ ಒಂದು ಪ್ರಶ್ನೆ ಇದರಲ್ಲಿ ಇರೋದು ಇರುವಂಥದ್ದು ನಾವು ನಮ್ಮ ಮನಸ್ಸನ್ನು ನಾವು ಮಾಡುವಂಥ ಕಾಯಕವನ್ನು ಶುದ್ಧತೆಯಿಂದ ಇಟ್ಟುಕೊಂಡು ನಮ್ಮ ಮನಸ್ಸನ್ನು ಯಾವಾಗಲೂ ಪ್ರಫುಲ್ಲತೆಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದರ ಹೊರತಾಗಿ ನಮ್ಮ ಎಲ್ಲ ಪಾಪ ಕಾರ್ಯಗಳನ್ನು ಮಾಡಿ ನಾವು ಪುಣ್ಯ ಪಡ್ಕೋಬೇಕಾಗಿತ್ತು ಅಂತಂದರೆ ಸ್ನಾನ ಮಾಡಿದರೆ ಸಾಲೋದಿಲ್ಲ ಅನ್ನುವಂಥದ್ದು ಈಗ ಅದೇ ಮಾತಿನ ಅರ್ಥ ಇನ್ನು ಗಾದೆ ಇಲ್ಲದ ಭಾಷೆ ಇಲ್ಲ ಭಾಷೆ ಇಲ್ಲದ ದೇಶವಿಲ್ಲ ಪ್ರತಿಯೊಂದು ಭಾಷೆಗಳಲ್ಲಿಯೂ ಕೂಡ ನಾವು ಅನೇಕ ಗಾದೆ ಮಾತುಗಳನ್ನು ನೋಡ್ತೀವಿ ಜಗತ್ತಿನಲ್ಲಿರುವಂಥ ಹಲವಾರು ಭಾಷೆಗಳನ್ನು ನಾವು ಅವಲೋಕನ ಮಾಡಿ ನೋಡಿದಾಗ ಪ್ರತಿಯೊಂದರಲ್ಲಿಯೂ ಕೂಡ ಈ ಗಾದೆ ಮಾತುಗಳು ಇದ್ದೇ ಇರ್ತವೆ ಅದೇ ರೀತಿಯಾಗಿ ಯಾವುದೇ ದೇಶದಲ್ಲಿಯೂ ಕೂಡ ನಾವು ಭಾಷೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ನಮ್ಮ ಉದಾಹರಣೆಗೆ ನಮ್ಮ ಭಾರತವನ್ನೇ ತೆಗೆದುಕೊಂಡಾಗ ನಮ್ಮ ಭಾರತದಲ್ಲಿ ಅನೇಕ ರೀತಿಯಾದಂತಹ ಭಾಷೆಗಳನ್ನು ನಾವು ಕಾಣ್ತೀವಿ ಭಾಷಾ ವೈವಿಧ್ಯತೆ ನಮ್ಮ ದೇಶದಲ್ಲಿ ತುಂಬಿ ತುಳುಕ್ತಾ ಇದೆ ಅದೇ ರೀತಿಯಾಗಿ ಜಗತ್ತಿನ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಏನು ಅಂತಂದರೆ ನಾವು ಭಾಷೆಯನ್ನು ಕಾಣ್ತೀವಿ ಗಾದೆ ಇಲ್ಲದ ಭಾಷೆ ಇಲ್ಲ ಭಾಷೆ ಇಲ್ಲದ ದೇಶವಿಲ್ಲ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ನಂತರ ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ ಅನ್ನುವಂಥದ್ದು ಈ ಮಾತನ್ನು ಒಬ್ಬ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ಹೇಳ್ತಕ್ಕಂಥ ಒಂದು ಗಾದೆ ಮಾತು ಏನು ಅಂತಂದರೆ ಗಂಡನ ಮನೆಯಿಂದ ತವರ ಮನೆಗೆ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಖುಷಿ ಸಂತೋಷ ತುಂಬಿರುತ್ತದೆ ಯಾಕಂತಂದರೆ ಅವರ ತಂದೆ ತಾಯಿಗಳನ್ನ ಅವರ ಬಂಧು ಬಳಗವನ್ನು ಅವರ ಅಣ್ಣ ತಮ್ಮಂದಿರನ್ನು ಅಕ್ಕ ತಂಗಿಯರನ್ನು ನೋಡುವಂಥ ಒಂದು ಕಾತುರ ತವಕ ಅವರಲ್ಲಿ ತುಂಬಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಕಾತುರ ತವಕದಲ್ಲಿ ಅವರಿಗೆ ದಾರಿಯಲ್ಲಿ ಯಾವುದೇ ಅಡೆತಡೆಗಳು ಎದುರಾದರೂ ಕೂಡ ಅವುಗಳನ್ನ ಮೆಟ್ಟಿ ನಿಂತು ಅವರು ತವರೂರ ದಾರಿಯನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಹೇಳಿರುವಂಥ ಮಾತು ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ ಅಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ತವರನ್ನು ನೋಡುವಂಥ ತವಕದಲ್ಲಿ ಅವರು ಧಾವಿಸಿ ತವರಿಗೆ ಹೋಗ್ತಾ ಇರ್ತಾರೆ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಇನ್ನು ಮುಂದಿನದಾಗಿ ಚೆನ್ನಾಗಿದ್ದರೆ ನೆಂಟರು ಕೆಟ್ಟರೆ ಸ್ನೇಹಿತರು ಅನ್ನುವಂಥದ್ದು ಚೆನ್ನಾಗಿದ್ದರೆ ನೆಂಟರು ಇದು ಈ ಪ್ರಸ್ತುತ ಸಂದರ್ಭದಲ್ಲಿ ಬಹಳ ಅರ್ಥಗರ್ಭಿತವಾಗಿರುವಂತಹ ಒಂದು ಗಾದೆ ಮಾತು ಹೇಗೆ ಅಂತಂದರೆ ನಾವೆಲ್ಲರೂ ಐಶ್ವರ್ಯ ಅಂತಸ್ತಿನಲ್ಲಿ ನಾವು ಚೆನ್ನಾಗಿದ್ವಿ ಅಂತಂದರೆ ನಮ್ಮ ಮನೆಯ ಸುತ್ತಮುತ್ತಲು ಆಮೇಲೆ ನಮ್ಮ ಮನೆಯ ಒಂದು ತುಂಬನೂ ಕೂಡ ನೆಂಟರು ಒಂದು ಬಂಧು ಬಳಗದವರು ಏನು ಮಾಡ್ತಿರ್ತಾರೆ ಅಂದರೆ ನಮ್ಮ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ನಾವು ಏನಾದರೂ ಅಂತಸ್ತಿನಲ್ಲಿ ಕಡಿಮೆ ಇದ್ವಿ ಬಡೂರಾಗಿದ್ವಿ ಅಂತಂದರೆ ಕ್ಯಾ ಏನಾದರೂ ಒಂದು ಇದರಲ್ಲಿ ಲಾಸ್ ಆಗಿದ್ವಿ ಅಂತಂದರೆ ನಾವು ಯಾವುದೇ ನೆಂಟರು ನಮಗೆ ನಮ್ಮನ್ನು ಹಚ್ಚಿಕೊಳ್ಳುವಂಥದ್ದನ್ನು ಕೂಡ ಮತ್ತು ನಮ್ಮ ಮನೆಯ ಸನಿಹಕ್ಕೂ ಕೂಡ ಬರದೇ ಇರುವಂಥ ಸ್ಥಿತಿಯನ್ನು ನಾವು ಈ ಗಾದೆ ಮಾತಿನಲ್ಲಿ ನೋಡ್ತೀವಿ ಆ ಸಂದರ್ಭದಲ್ಲಿ ನಮಗೆ ಯಾರು ಉಪಯೋಗಕ್ಕೆ ಬರ್ತಾರ ಅಂತಂದರೆ ನಮ್ಮ ಸ್ನೇಹಿತರು ಮಾತ್ರ ನಮಗೆ ಉಪಯೋಗಕ್ಕೆ ಬರ್ತಾರ ನಮ್ಮ ಕಷ್ಟ ನಷ್ಟಗಳಿಗೆ ಸ್ನೇಹಿತರು ನಮಗೆ ಹೆಗಲು ಕೊಡ್ತಾರಾ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಚೆನ್ನಾಗಿದ್ದರೆ ನೆಂಟರು ಕೆಟ್ಟರೆ ಸ್ನೇಹಿತರು ಅನ್ನುವಂಥದ್ದು ಇನ್ನು ಮುಂದಿನ ಗಾದೆ ಮಾತು ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥದ್ದು ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ನಾವು ಕುಸ್ತಿ ಆಡುವಂಥ ಸಂದರ್ಭದಲ್ಲಿ ನೋಡ್ತೀವಿ ಏನು ಅಂತಂದರೆ ಒಬ್ಬ ಕುಸ್ತಿಪಟು ತೆಳಗಡೆ ಬಿದ್ದರೂ ಕೂಡ ಅವನನ್ನು ಜಟ್ಟಿ ಅಂತ ಕರಿತಿರ್ತೀವಿ ಆ ಜಟ್ಟಿ ಜಾ ತೆಳಗಡೆ ಬಿದ್ದರೂ ಕೂಡ ಅವನು ಮೀಸೆ ಮಣ್ಣಾಗಲಿಲ್ಲ ಇಲ್ಲಿ ಕುಸ್ತಿ ಆಡುವಂಥ ಸಂದರ್ಭದಲ್ಲಿ ಬೆನ್ನು ನೆಲಕ್ಕೆ ತಾಗಿತ್ತು ಅಂತಂದರೆ ಅವನು ಸೋತ ಹಾಗೆ ಅಂತೇಳಿ ನಾವು ಪರಿಗಣಿಸಿದಾಗ ಇಲ್ಲಿ ಅವನು ನಾವು ಸೋತಿದ್ದೀನಿ ಅಂತ ಆದರೂ ಕೂಡ ನಾನು ಮೀಸೆಗೆ ಇನ್ನೂ ಮಣ್ಣು ಹತ್ತಿಲ್ಲ ಅನ್ನುವಂಥ ಒಂದು ಜಂಬದ ಮಾತುಗಳನ್ನು ಆಡುವಂಥದ್ದನ್ನು ನಾವು ಇಲ್ಲಿ ಈ ಒಂದು ಗಾದೆ ಮಾತಿನಲ್ಲಿ ನೋಡಬಹುದು ನಂತರ ಕಳ್ಳನ್ನು ನಂಬಿದರೂ ಕುಳ್ಳನ್ನು ನಂಬಬಾರದು ಅನ್ನುವಂಥದ್ದು ಇದು ಪ್ರಸಿದ್ಧವಾಗಿರುವಂಥ ಕನ್ನಡದ ಗಾದೆ ಮಾತು ಇಲ್ಲಿ ಏನು ಅಂತಂದರೆ ಕಳ್ಳನನ್ನು ನಂಬಿದರೂ ಕೂಡ ಕುಳ್ಳನ್ನು ನಂಬಬಾರದು ಕುಳ್ಳ ಅಂತಂದರೆ ಇಲ್ಲಿ ಗಿಡ್ಡ ಇದ್ದಂಥ ವ್ಯಕ್ತಿ ಅವರು ಕಳ್ಳನ್ನು ನಂಬಿದರೂ ಕುಳ್ಳನ್ನು ನಂಬಬಾರದು ಇಲ್ಲಿ ಕಳ್ಳ ಅಂತಂದರೆ ಒಬ್ಬ ದರೋಡೆಕೋರ ಹೇಳಿ ನಾವು ನೋಡ್ತೀವಿ ಅವನನ್ನು ನಂಬಿದರೂ ಕೂಡ ಅವನಲ್ಲಿ ನಿಯತ್ತು ಅನ್ನುವಂಥದ್ದು ಇರ್ತೈತಿ ಅನ್ನುವಂಥದ್ದು ಈ ಗಾದೆ ಮಾತಿನಲ್ಲಿ ಆ ಒಂದು ಅರ್ಥವನ್ನು ನಾವು ನೋಡ್ತೀವಿ ಕುಳ್ಳ ಅಂತಂದರೆ ಗಿಡ್ಡ ಅಂತೇಳಿ ನಾವು ನೋಡ್ತೀವಿ ಅವರಲ್ಲಿ ನಿಯ ನಿಯತ್ತು ಕಡಿಮೆ ಇದ್ದಂಥ ವ್ಯಕ್ತಿಗಳು ಅಂಥೇಳಿ ಈ ಒಂದು ಗಾದೆ ಮಾತಿನ ಅರ್ಥ ಇದು ಪ್ರಸಿದ್ಧವಾಗಿರುವಂಥದ್ದು ಹಾಗೇನು ಇರುವುದಿಲ್ಲ ಎಲ್ಲರೂ ಕೂಡ ಹಾಗೇ ಇರುವುದಿಲ್ಲ ಪ್ರತಿಯೊಬ್ಬರಲ್ಲೂ ಏನು ಅಂತಂದರೆ ಅವರವರ ಸನ್ನಿವೇಶ ಸ ಇದಕ್ಕೆ ವಾತಾವರಣಕ್ಕೆ ತಕ್ಕಂತೆ ಅವರವರ ಸ್ವಭಾವಗಳು ಇರ್ತಕ್ಕಂಥದ್ದು ಇನ್ನು ಕುಂಟೆತ್ತು ಹೊಲಕ್ಕೆ ಊನ ತನ್ನವರು ತನಗೆ ಊನ ಅನ್ನುವಂಥದ್ದು ಒಂದು ಗಾದೆ ಮಾತು ಕುಂಟೆತ್ತು ಅಂತಂದರೆ ಕಾಲು ಕಾಲನ್ನು ಊನ ಮಾಡಿಕೊಂಡಿರ್ತಕ್ಕಂಥ ಕಾಲಿಗೆ ಪೆಟ್ಟು ಮಾಡಿಕೊಂಡಿರತಕ್ಕಂಥ ಒಂದು ಎತ್ತು ಅದು ಅದರಿಂದ ನಾವು ಯಾವುದೇ ಕೃಷಿ ಚಟುವಟಿಕೆಗಳನ್ನು ನಾವು ಹೊಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಊಣ ಅಂತಂದರೆ ಗಾಯ ಅಂಥೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಗಾಯ ಊನ ಅಂತಂದರೆ ಇಲ್ಲಿ ಗಾಯ ಅಂತೇಳಿ ನೋಡ್ತೀವಿ ಅಂದರೆ ಕುಂಟೆ ಎತ್ತುಗಳನ್ನ ತೆಗೆದುಕೊಂಡು ನಾವು ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ತನ್ನವರು ತನಗೆ ಊನ ಅಂತಂದರೆ ಇಲ್ಲಿ ನಾವು ಯಾರನ್ನು ನಂಬಿರ್ತೀವೋ ಅವರು ನಮಗೆ ನಾ ಅವರಿಂದನೇ ನಮಗೆ ಕೆಡಕ್ಕೆ ಆಗ್ತಕ್ಕಂಥದ್ದು ಅನ್ನೋದನ್ನು ನೋಡ್ತೀವಿ ಇನ್ನು ಕಾಸು ಕೈಗೆ ಹತ್ತಬೇಕು ಊಟ ಮೈಗೆ ಹತ್ತಬೇಕು ಕಾಸು ಅಂತಂದರೆ ಇಲ್ಲಿ ದುಡ್ಡು ಹಣ ಅಂತೇಳಿ ನೋಡ್ತೀವಿ ಅದರಿಂದ ನಾವು ಯಾವುದಾದ್ರೂ ಉಪಯೋಗಕಾರಿ ಕೆಲಸಗಳನ್ನ ಮಾಡಬೇಕು ಅದು ಉಪಯೋಗಕಾರಿ ಮಾಡಿದ ಉಪಯೋಗಕಾರಿಯಾಗಿ ನಾವು ಅದನ್ನು ಹಣವನ್ನು ದುಡಿಸಿದ್ದು ಅಂತಂದರೆ ಅದು ನಮಗೆ ಕೈಗೆ ಹತ್ತತ್ತೆ ಇಲ್ಲ ಅಂತಂದರೆ ಅದು ವೇಸ್ಟ್ ಆಗಿ ಹೋಗುತ್ತೆ ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಯಾವುದೇ ಊಟವನ್ನು ಮಾಡಿದರೂ ಕೂಡ ಆ ಮಾಡಿರುವಂಥ ಊಟ ನಮ್ಮ ಮೈಗೆ ಹತ್ತಬೇಕು ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಕೈಗೆ ಕಾಸು ಕೈಗೆ ಹತ್ತಬೇಕು ಊಟ ಮೈಗೆ ಹತ್ತಬೇಕು ಮುಂದಿನ ಒಂದು ಗಾದೆ ಮಾತುಗಳು ಕೀಟ ಸಣ್ಣದಾದರೂ ಕಾಟ ಬಹಳ ಸಣ್ಣದಾಗಿರ್ತಕ್ಕಂಥ ಕೀಟ ಸೊಳ್ಳೆ ಸೊಳ್ಳೆಯನ್ನು ನಾವು ನೋಡ್ತೀವಿ ನೊಣವನ್ನು ನೋಡ್ತೀವಿ ಈ ನೊಣಗಳು ನೋಡಲಿಕ್ಕೆ ಗಾತ್ರದಲ್ಲಿ ಚಿಕ್ಕದಾಗಿ ಸಣ್ಣದಾಗಿದ್ದರೂ ಕೂಡ ಅವುಗಳು ಕೊಡ್ತಕ್ಕಂಥ ಕಾಟ ಬಹಳಷ್ಟು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಇವತ್ತು ಅನೇಕ ಸೊಳ್ಳೆ ಸಾಯಿಸುವಂಥ ಒಂದು ಬತ್ತಿಗಳನ್ನು ನಾವು ಮನೆಗಳಲ್ಲಿ ಉರಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಯಾಕಂದರೆ ಅದು ಕೊಡ್ತಕ್ಕಂಥ ಕಾಟ ಅಷ್ಟು ಇರ್ತಕ್ಕಂಥದ್ದು ಇನ್ನು ಎಲ್ಲರೂ ಪಲ್ಲಕ್ಕಿಯಲ್ಲಿ ಕೂತರೆ ಹೊರವರು ಯಾರು ಅನ್ನುವಂಥ ಒಂದು ಗಾದೆ ಮಾತು ಪ್ರತಿಯೊಬ್ಬರು ಕೂಡ ಏನು ಅಂತಂದರೆ ಆರ್ಡರ್ ಮಾಡೋಂಥ ಸನ್ನಿವೇಶವನ್ನು ಇವತ್ತಿನ ದಿನಮಾನಗಳಲ್ಲಿ ನೋಡ್ತೀವಿ ಅಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯಿಂದ ತಾವು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಈ ಒಂದು ಗಾದೆ ಮಾತು ಅರ್ಥವನ್ನು ಹೊಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ನಿಂತು ಕೆಲಸ ಹೇಳುವಂಥದ್ದಲ್ಲ ತಾವು ಮೊದಲು ಆ ಕೆಲಸದಲ್ಲಿ ತೊಡಗಿಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗಿ ಇರಬೇಕು ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಎಲ್ಲರೂ ಪಲ್ಲಕ್ಕಿಯಲ್ಲಿ ಕೂತರೆ ಹೊರವರು ಯಾರು ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಜನ ಬೇಕು ಕೂಬರೆ ಎಲ್ಲರೂ ಪಲ್ಲಕ್ಕಿಗಳು ಕೂತರೆ ಪಲ್ಲಕ್ಕಿ ತನ್ನಿಂದ ತಾನೇ ಮುಂದೆ ಹೋಗುವುದಿಲ್ಲ ನಂತರ ಎಲ್ಲಿಗೆ ಹೋದರೂ ಹೊಟ್ಟೆ ಬಿಡೋದು ಆಗ ಈ ಏನು ಅಂತಂದರೆ ನಾವು ಈ ಯಾವುದೇ ಒಂದು ಪ್ರದೇಶಕ್ಕೆ ಹೋದರೂ ಕೂಡ ನಮಗೆ ಹಸಿವು ಅನ್ನುವಂಥದ್ದು ಹಾಗೇ ಆಗುತ್ತೆ ಹೀಗಾಗಿ ಆ ಒಂದು ಎಲ್ಲೇ ಎಲ್ಲೇ ಪ್ರದೇಶವನ್ನು ನಾವು ತೆಗೆದುಕೊಂಡರೂ ಕೂಡ ಯಾವುದೇ ಸನ್ನಿವೇಶದಲ್ಲಿ ಇದ್ದರೂ ಕೂಡ ನಮಗೆ ಹಸಿವು ಅನ್ನುವಂಥದ್ದು ಹಾಗೆ ಆಗತ್ತೆ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರಿ ಹಾಕಿದಂತೆ ಇದು ಒಂದು ಕೂಡ ನಮ್ಮ ಕನ್ನಡದ ಪ್ರಸಿದ್ಧವಾಗಿರುವಂಥ ಜನಪ್ರಿಯ ಗಾದೆ ಮಾತು ಯಾರೋ ಮಾಡಿರುವಂಥ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆಯನ್ನು ಕೊಟ್ಟಂತೆ ಜ್ವರ ಎತ್ತಿಗೆ ಜ್ವರ ಬಂದಿರ್ತವೆ ಆದರೆ ನಾವು ಬರಿ ಹಾಕೋದು ಹೆಮ್ಮೆಗೆ ಹಾಕ್ತೀವಿ ಅನ್ನುವಂಥದ್ದು ಯಾರೋ ಮಾಡಿರುವಂಥ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆಯನ್ನು ನೀಡಿದಂತೆ ಅನ್ನುವಂಥದ್ದು ಇಲ್ಲಿ ಗಾದೆ ಮಾತು ಹೇಳ್ತಕ್ಕಂಥದ್ದು ಊಟಕ್ಕೆ ಮೊದಲು ಉಪ್ಪಿನಕಾಯಿ ಮಾತಿಗೆ ಮೊದಲು ಗಾದೆ ಊಟಕ್ಕೆ ನಾವು ಉಪ್ಪಿನಕಾಯಿಯನ್ನು ಮೊದಲು ಹಚ್ಚಬೇಕು ಯಾಕಂತಂದರೆ ಊಟ ಸ್ವಲ್ಪ ಹಚ್ಚೋದು ತಡ ಆದರೂ ಕೂಡ ಸ್ವಲ್ಪ ಅದನ್ನು ಕೈಯಿಂದ ರುಚಿ ನೋಡ್ತಾ ಕುಳಿತುಕೊಂಡು ಸಮಯವನ್ನು ಏನು ಮಾಡ್ಬೋದು ಮುಂದೂಡಬಹುದು ಆ ಎಲ್ಲ ಊಟವನ್ನು ಬಡಿಸುವವರೆಗೂ ಕೂಡ ಅಲ್ಲಿ ತನಕ ನಾವು ಊಟಕ್ಕೆ ಒಂದು ಸ್ವಲ್ಪ ಉಪ್ಪಿನಕಾಯಿ ನೆಚ್ಚಿಕೊಳ್ತಾ ಏನು ಮಾಡ್ಬೋದು ರುಚಿಯನ್ನು ನೋಡ್ತಾ ಕೂತ್ಕೊಳ್ಬೋದು ಸಮಯವನ್ನು ಕಳಿಬೋದು ಅದೇ ರೀತಿ ನಾವು ಮಾತನ್ನು ಪ್ರಾರಂಭ ಮಾಡೋದಕ್ಕಿಂತಲೂ ಮುಂಚಿತವಾಗಿ ಒಂದು ಗಾದೆ ಮಾತನ್ನು ಹೇಳಿ ನಾವು ಮಾತುಗಳನ್ನ ನಾವು ಪ್ರಾರಂಭ ಮಾಡಿದೀವಿ ಅಂತಂದರೆ ನಮ್ಮ ಮಾತುಗಳು ಯಾವ ಅರ್ಥವನ್ನು ಹೊಂದಿದ್ದಾವೆ ಅನ್ನುವಂಥದ್ದು ನಾವು ಹೇಳುವಂಥ ಗಾದೆಯಿಂದನೇ ಅಲ್ಲಿ ಏನು ಮಾಡ್ಬೋದು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಮಾತಿಗೆ ಮೊದಲು ಗಾದೆಯನ್ನು ಹಾಕಿ ಗಾದೆಯನ್ನು ನಾವು ಆಡಿದರೆ ಗಾದೆ ಮಾತುಗಳನ್ನು ಆಡಿದರೆ ಅದು ಒಂದು ಅರ್ಥವ ಅರ್ಥಗರ್ಭಿತವಾದಂಥ ಮತ್ತು ತಿಳ್ಕೊಳ್ಳಿಕ್ಕೆ ಸುಲಭವಾಗಿರುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡ್ತಾವ ಅನ್ನುವಂಥದ್ದು ಈ ಮಾತಿನ ಅರ್ಥ ಇನ್ನು ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯಿತು ಇದು ಕೂಡ ಕನ್ನಡದಲ್ಲಿ ಇರತಕ್ಕಂಥ ಒಂದು ಪ್ರಸಿದ್ಧ ಗಾದೆ ಮಾತು ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯಿತು ಎತ್ತು ಮತ್ತು ಕೋಣವನ್ನು ಎರಡನ್ನು ಕೂಡಿಸ್ಕೊಂಡು ಒಂದು ಬಂಡಿಯನ್ನು ನಾವು ಸಾಗಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಏ ಏಕಂತಂದರೆ ಎತ್ತು ಒಂದು ಕಡೆ ಜಗ್ಗಿತ ಜಗ್ಗುತ್ತದೆ ಇನ್ನೊಂದು ಕೋಣ ಇನ್ನೊಂದು ಕಡೆ ಜಗ್ಗಿತು ಅಂತಂದರೆ ಆ ಬಂಡಿ ಸರಾಗವಾಗಿ ಸರಾಗವಾಗಿ ಮುಂದೆ ಸಾಕು ಸಾಗಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹೀಗೆ ಇದು ಇದು ಯಾವ ಸನ್ನಿವೇಶದಲ್ಲಿ ನಮಗೆ ಅರ್ಥ ಆಗುತ್ತೆ ಅಂತಂದ್ರೆ ದಾಂಪತ್ಯ ಜೀವನದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಏನು ಅಂತಂದರೆ ಅರ್ಥ ಮಾಡಿಕೊಂಡು ಸನ್ನಿವೇಶಗಳಿಗೆ ತಕ್ಕಂತೆ ಅವರಿಬ್ಬರು ಕೂಡ ಒಂದೇ ನಿರ್ಧಾರಗಳನ್ನ ಒಂದೇ ತೀರ್ಮಾನಗಳನ್ನು ತೆಗೆದುಕೊಂಡು ಹೋಗಿದ್ದೆ ಆದರೆ ಆ ಬಂಡಿ ಜೀವನ ಅನ್ನುವಂಥ ಬಂಡಿ ಸರಾಗವಾಗಿ ಮುಂದೆ ಸಾಗ್ತಾ ಹೋಗುತ್ತೆ ಇಲ್ಲ ಇಲ್ಲಿ ಗಂಡ ಒಂದು ಮಾತು ಹೆಂಡತಿ ಒಂದು ಮಾತು ಆ ಕಡೆ ಗಂಡ ಜಗ್ಗುದು ಈ ಕಡೆ ಹೆಂಡತಿ ಜಗ್ಗಿದ್ರು ಅಂತಂದರೆ ಜೀವನ ಅನ್ನುವಂಥದ್ದು ಮುಂದೆ ಸಾಗುವುದಿಲ್ಲ ಅನ್ನುವಂಥದ್ದು ಈ ಮಾತಿನ ಅರ್ಥ ನಂತರ ಹಿಟ್ಟು ಕದಿಯಬಾರದು ಕೊಟ್ಟು ಹಂಗಿಸಬಾರದು ಅನ್ನುವಂಥದ್ದು ಗಾದೆ ಮಾತು ಹಿಟ್ಟು ಕದಿಯಬಾರದು ಅಂತಂದರೆ ನಾವೇ ಇನ್ನೊಬ್ಬರನ್ನ ಸಿಕ್ಕಿ ಹಾಕಿಸಲಿಕ್ಕೆ ಹಿಟ್ಟು ಯಾವುದೋಂದ್ರೂ ವಸ್ತುಗಳನ್ನ ಇಟ್ಟು ನಾವೇ ಅದನ್ನು ಕಳ್ಳತನ ಮಾಡಿ ಮತ್ತೊಬ್ಬರ ಮೇಲೆ ಹಾಕಿ ಹಾಕಿ ಹಾಕ್ತೀವಲ್ಲ ಆ ಸನ್ನಿವೇಶ ನಂತರ ಕೊಟ್ಟು ಹಂಗಿಸಬಾರದು ಅಂತಂದರೆ ನಾವು ಯಾರಿಗಾದರೂ ದಾನ ಧರ್ಮಗಳನ್ನ ಕೊಟ್ಟರೆ ಅದನ್ನು ಆಡಿಸಿ ತೋರಿಸಬಾರದು ಕೊಟ್ಟಿದ್ದು ಏನು ಅಂತಂದರೆ ದಾನವಾಗಿ ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನ ಇನ್ನೊಮ್ಮೆ ಇನ್ನೊಬ್ಬರಿಗೆ ಹಂಗಿಸಿ ತೋರಿಸಬಾರದು ಅನ್ನುವಂಥದ್ದು ಈಗ ಅದೇ ಮಾತಿನ ಅರ್ಥ ಇಟ್ಟು ಕದಿಯಬಾರದು ಕೊಟ್ಟು ಹಂಗಿಸಬಾರದು ಅನ್ನುವಂಥದ್ದು ನಂತರ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಹಾಳಾಗಿ ದುಡಿ ಅರಸನಾಗಿ ಉಣ್ಣು ನಾವು ಯಾವ ಅರಸನಾಗಿ ಉಣ್ಣುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲು ಆ ಒಂದು ಕೆಲಸದ ಒಂದು ಆಳ ಅಗಲಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಅದರ ಅದರಲ್ಲಿ ಇರತಕ್ಕಂಥ ವಿವರಗಳನ್ನ ನಾವು ಸವಿವರವಾಗಿ ಯಾರಿಂದಲೇ ಆಗಲಿ ಒಂದು ಯಾರಿಂದಲೇ ಆಗಲಿ ಅವುಗಳ ವಿವರಗಳನ್ನ ತಿಳಿದುಕೊಂಡು ನಾವು ಕೆಲಸವನ್ನು ನಿರ್ವಹಣೆ ಮಾಡಿದ್ದೇ ಆದರೆ ಆ ಒಂದು ಕೆಲಸಗಳಲ್ಲಿ ನಾವು ರಾಜನಂತೆ ಮೆರೆಯಬಹುದು ಹೀಗಾಗಿ ಪರಿಪೂರ್ಣತೆಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಗಾದೆ ಮಾತಿನ ಅರ್ಥ ನಂತರ ಆಳುದ್ದ ಬಾವಿಗೆ ಗೇನುದ್ದ ಹಗ್ಗ ಬಾವಿ ಆಳ ಇರುತ್ತೆ ಬಹಳಷ್ಟು ಆಳ ಇರತಕ್ಕಂಥ ಬಾವಿಗೆ ನಾವು ಬರೀ ಒಂದು ಗೇನಿನ ಹಗ್ಗವನ್ನು ಬಳಸಿದರೆ ಆ ಬಾವಿಯಿಂದ ನಾವು ನೀರನ್ನು ಸೇದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಗಾದೆಯ ಅರ್ಥ ಆನೆ ನೆಕ್ಸ್ಟು ಆನೆ ಹೋದಲ್ಲೇ ದಾರಿ ಶಟ್ಟಿ ಬಿಟ್ಟಲ್ಲೇ ಪಟ್ಟಣ ಅನ್ನುವಂಥದ್ದು ಆನೆ ಅನ್ನುವಂಥದ್ದು ಕಾಡಿನಲ್ಲಿ ವಾಸಿಸುವಂಥ ಒಂದು ಪ್ರಾಣಿ ಅದು ಸುಮ್ಮನೆ ಸಾಗ್ತಾನೆ ಇರುತ್ತೆ ಅದಕ್ಕೇನು ದಾರಿನ ದಾರಿ ಎಲ್ಲಿರುತ್ತೋ ಅಲ್ಲೇ ಹೋಗಲಿಕ್ಕೆ ಇದು ಇರೋದಿಲ್ಲ ತನ್ನದೇ ಆದಂಥ ಸ್ವಂತ ದಾರಿಯನ್ನೇ ನಿರ್ಮಾಣ ಮಾಡಿಕೊಂಡು ಯಾವ ಕಡೆ ನುಗ್ಗುತ್ತೆ ಆ ಕಡೆ ಒಂದು ದಾರಿ ನಿರ್ಮಾಣ ಮಾಡಿಕೊಂಡು ಹೋಗುವಂಥ ಸನ್ನಿವೇಶವನ್ನು ನಾವಿಲ್ಲಿ ಆನೆಯ ಆನೆಗೆ ಹೋಲಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ಶೆಟ್ಟಿ ಶೆಟ್ಟಿ ಅಂತಂದ್ರೆ ಇಲ್ಲಿ ವ್ಯಾಪಾರಿ ಅನ್ನುವಂಥ ಒಬ್ಬ ಒಂದು ಅರ್ಥವನ್ನು ನಾವು ನೋಡ್ತೀವಿ ಅವ ಎಲ್ಲಿ ಹೋಗ್ತಾನೋ ಅಲ್ಲಿ ವ್ಯಾಪಾರಿ ಒಂದು ಮನೋವೃತ್ತಿಯನ್ನೇ ತೋರು ತೋರಿ ತನ್ನ ಒಂದು ಲಾಭವಾದ ಗಳಿಕೆಯ ಗಳಿಕೆಯ ಒಂದು ಹೊವಣಿಕೆಯಲ್ಲಿ ಆ ವ್ಯಕ್ತಿ ಇರತಕ್ಕಂಥದ್ದು ಶೆಟ್ಟಿ ಬಿಟ್ಟಲ್ಲಿ ಪಟ್ಟಣ ಅನ್ನುವಂಥದ್ದು ಅಲ್ಲೇ ಪಟ್ಟಣದಲ್ಲಿ ಅತಿ ಹೆಚ್ಚು ವ್ಯಾಪಾರ ವಹಿವಾಟುಗಳು ನಡೀತಾ ಇರತಕ್ಕಂಥದ್ದನ್ನು ನೋಡ್ತೀವಿ ಅದೇ ರೀತಿ ಶೆಟ್ಟಿ ಎಲ್ಲಿ ಹೋಗ್ತಾನೋ ಅಲ್ಲಿ ವ್ಯಾಪಾರಿ ವೃತ್ತಿಯಲ್ಲಿ ವ್ಯಾಪಾರಿ ಮನೋಭಾವದಲ್ಲಿ ಆತನ ಮಾತುಗಳು ಇರತಕ್ಕಂಥದ್ದು ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಆನೆ ಹೋದಲ್ಲೇ ದಾರಿ ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ ನಂತರ ಆಯಾ ನೋಡಿ ಪಾಯ ಹಾಕು ಅನ್ನುವಂಥದ್ದು ಇದು ಕೂಡ ಕನ್ನಡದಲ್ಲಿ ಇರತಕ್ಕಂಥ ಒಂದು ಪ್ರಸಿದ್ಧ ಗಾದೆ ಮಾತು ಆಯಾ ನೋಡಿ ಪಾಯ ಹಾಕು ನಾವು ಮನೆಯನ್ನು ಕಟ್ಟಬೇಕಾದ್ರೆ ಮನೆಯ ಅಳತೆ ಅಳತೆಗಳನ್ನು ಆಮೇಲೆ ಸವಿವರವಾದಂಥ ವಾಸ್ತು ವಿವರವನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಅದರ ಸಂಪೂರ್ಣ ಆಗು ಹೋಗುಗಳನ್ನು ಮೊದಲೇ ನಾವು ಅರ್ಥ ಮಾಡಿಕೊಂಡು ಕೆಲಸವನ್ನು ಮಾಡಿದ್ದೇ ಆದರೆ ಆ ಕೆಲಸದಲ್ಲಿ ನಮಗೆ ಸಫಲತೆ ಅನ್ನುವಂಥದ್ದು ಶೀಘ್ರವಾಗಿ ದೊರೀತಕ್ಕಂಥದ್ದು ಅನ್ನುವಂಥದ್ದು ಮತ್ತು ಅದು ವ್ಯವಸ್ಥಿತವಾಗಿ ಇರ್ತಕ್ಕಂಥ ಒಂದು ಕೆಲಸ ಆಗ್ತೈತಿ ಅನ್ನುವಂಥದ್ದನ್ನು ಈಗ ಅದೇ ಮಾತನ್ನು ನಾವು ನೋಡಬಹುದು ಆಯಾ ನೋಡಿ ಅಪಾಯ ಹಾಕು ಅನ್ನುವಂಥದ್ದು ಇನ್ನು ಆಯ ಅಂತಂದರೆ ಇನ್ನೊಂದು ಅರ್ಥದಲ್ಲಿ ಹಣ ಅನ್ನುವಂಥದ್ದು ಕೂಡ ನಾವು ನೋಡ್ತೀವಿ ಆಯವ್ಯಯ ಬಜೆಟ್ ಅಂತೇಳಿ ಏನು ನೋಡ್ತೀವಲ್ಲ ಆ ರೀತಿಯಲ್ಲಿ ಅದು ಅದು ಅರ್ಥ ಅಲ್ಲ ಆಯಾ ಅಂತಂದರೆ ಮನೆಯ ಅಳತೆಯನ್ನು ಮಾಡಬೇಕು ಮನೆಯನ್ನು ಕಟ್ಟಬೇಕಾದ್ರೆ ನಾವು ಈ ಕೋಣೆ ಇರಬೇಕು ಈ ಕೋಣೆ ಇಷ್ಟು ಅಳತೆಯನ್ನು ಹೊಂದಿರಬೇಕು ಅನ್ನೋದನ್ನು ನಾವು ಏನು ನೋಡ್ತೀವಲ್ಲ ಅದನ್ನು ಆಯಾ ಅಂತೇಳಿ ಕರಿತೀವಿ ನಂತರ ಆಲಕ್ಕೆ ಹೊಲವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಆಲದ ಗಿಡವನ್ನು ನಾವು ಎಲ್ಲಿ ನೆಡ್ತೀವೋ ಅದು ತನ್ನ ಬೀಳಲನ್ನು ಸಂಪೂರ್ಣವಾಗಿ ಇಡೀ ಸುತ್ತಮುತ್ತದ ಪ್ರದೇಶದಲ್ಲಿ ಅದು ಪಸರಿಸಿಕೊಳ್ಳುತ್ತಾ ಬೆಳೀತಾ ಇರ್ತತಿ ಬೆಂಗಳೂರು ಹತ್ತಿರ ಒಂದು ನಾವು ನೋಡ್ಬೋದು ದೊಡ್ಡ ಆಲದ ಮರ ಅಂತೇಳಿದೆ ಸುಮಾರು ಮೂರುವರೆ ನಾಲ್ಕು ಎಕರೆ ಏನೋ ಇದೆ ಅದು ಅಷ್ಟು ದೊಡ್ಡದಾಗಿರುವಂಥ ಪ್ರದೇಶದಲ್ಲಿ ವ್ಯಾಪ್ತಿ ಪ್ರದೇಶದಲ್ಲಿ ತನ್ನ ಬೀಳಲನ್ನು ಬಿಟ್ಕೊಳ್ತಾ ಚಾಚ್ಕೊಳ್ತಾ ಹಾಗೆ ಬೆಳೀತಾ ಇರ್ತೈತಿ ಅದೇ ರೀತಿಯಾಗಿ ನಾವು ಸಾಲವನ್ನು ಮಾಡ್ತಾ ಹೋದರೆ ಆ ಒಂದು ಸಾಲವನ್ನು ಮಾಡಿ ಇನ್ನೊಂದು ತೀರಿಸಲಿಕ್ಕೆ ಇನ್ನೊಂದು ಅದನ್ನು ತೀರಿಸಲಿಕ್ಕೆ ಇನ್ನೊಂದು ಸಾಲವನ್ನು ಮಾಡುವಂಥದ್ದು ಈ ರೀತಿ ಸಾಲಕ್ಕೆ ಸಾಲ ಬೆಳೆದು 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 ಆ ಸಾಲ ಅನ್ನುವಂಥದ್ದು ಕೊನೆ ಇಲ್ಲದಂತೆ ಆಗ್ತೈತಿ ಅನ್ನುವಂಥದ್ದು ಈಗ ಅದೇ ಮಾತಿನ ಅರ್ಥ ಆಲಕ್ಕೆ ಹೊಲವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ನಂತರ ಅಳಿದ ಊಳಿ ಸಾರಿ ಅಳಿದ ಊರಿಗೆ ಉಳಿದವನೇ ಗೌಡ ಅನ್ನುವಂಥದ್ದು ಅಳಿದ ಊರು ಅಂತಂದರೆ ನಾಶವಾಗಿರುವಂಥ ಒಂದು ಊರು ಆ ಊರಿಗೆ ಯಾರು ಆ ಊರಿನಲ್ಲಿ ಉಳ್ಕೊಂಡಿರ್ತಾನೆ ಅವನೇ ಆ ಊರಿಗೆ ಗೌಡ ಆಗ್ತಾನೆ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ನಂತರ ಅಪ್ಪ ಆಸ್ತಿ ಮಾಡಿದ ಮಗ ಸಾಲ ಮಾಡಿದ ಅಪ್ಪ ದುಡಿದು 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 ಏನು ಮಾಡಿದ ಅಂತಂದರೆ ಆಸ್ತಿಯನ್ನು ಮಾಡಿದ ತನ್ನ ಮಕ್ಕಳಿಗೆ ಮಗ ತಾನು ಐಷಾರಾಮಿ ಜೀವನವನ್ನು ಬಾಳೆ ಬದುಕಲಿಕ್ಕೆ ಮಾಡಿರ್ತಕ್ಕಂಥ ಅಪ್ಪ ಮಾಡಿರ್ತಕ್ಕಂಥ ಆಸ್ತಿಯನ್ನೆಲ್ಲವನ್ನು ಕರಗಿಸಿ ಆ ತನ್ನ ಚಟಕ್ಕಾಗಿ ಮತ್ತು ತನ್ನ ಹವ್ಯಾಸಕ್ಕಾಗಿ ಏನು ಮಾಡಿದ ಅಂತಂದರೆ ಸಾಲ ಮಾಡಿಕೊಂಡ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ನಂತರ ಅರಿಯೋ ಕಲ್ಲನ್ನು ನೆನೆ ಹಾಕಿದಂತೆ ಅರಿಯೋ ಕಲ್ಲನ್ನು ಅರಿಯೋ ಕಲ್ಲು ಅಂತಂದರೆ ನಾವು ಮನೆಯಲ್ಲಿ ಯಾವುದಾದರೂ ತಿಂಡಿ ತಿನಿಸುಗಳನ್ನ ಮಾಡಲಿಕ್ಕೆ ರುಬ್ಬಕಲ್ಲು ಅಂತೇಳಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅರಿಯೋ ಕಲ್ಲು ಅಂತ ಕರಿತೀವಿ ಆ ರುಬ್ಬೋ ಕಲ್ಲನ್ನು ಅರಿಯೋ ಕಲ್ಲು ಅಂತೇಳಿ ಕರಿತೀವಿ ಆ ಕಲ್ಲು ನೆನೆ ಹಾಕಿದಂತೆ ಅದನ್ನು ಯಾವತ್ತರೂ ಕೂಡ ಕಲ್ಲನ್ನು ನೆನೆಸಲಿಕ್ಕೆ ಸಾಧ್ಯನೇ ಇಲ್ಲ ಹ್ಞೂ ಕಲ್ಲು ನೆನೆಯೋದಿಲ್ಲ ಅದೇ ರೀತಿ ಅರಿಯೋ ಕಲ್ಲನ್ನು ನೆನೆ ಹಾಕಿದಂತೆ ಅಂದರೆ ವ್ಯರ್ಥ ಕೆಲಸ ಮಾಡಿದಂತೆ ಅಂತ ಅರ್ಥ ಹ್ಞೂ ನಂತರ ಅಪಾಯ ಬಂದಾಗ ಉಪಾಯ ಇರಬೇಕು ಅಪಾಯ ಬಂದಾಗ ನಮಗೆ ಉಪಾಯ ಇರಬೇಕು ಮೊಲ ಮತ್ತು ಸಿಂಹದ ಕಥೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಾಗೆ ಅದು ಮೊಲ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಲಿಕ್ಕೆ ಯಾವ ರೀತಿ ಉಪಾಯವನ್ನು ಮಾಡಿ ಮಾಡಿತೋ ಅದೇ ರೀತಿ ನಾವು ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು ಅಲ್ಲಿ ಆವೇಶಕ್ಕೆ ಒಳಗಾಗಿ ಉದ್ವೇಗಕ್ಕೊಳಗಾಗಿ ನಮ್ಮ ಸನ್ನಿವೇಶದಲ್ಲಿ ಸನ್ನಿವೇಶವನ್ನು ಮತ್ತಷ್ಟು ಗಂಭೀರತೆ ಮಾಡಿಕೊಳ್ಳಲಿಕ್ಕೆ ಹೋಗಬಾರ್ದು ಅಪಾಯ ಬಂದಾಗ ಅದರ ಕುರಿತು ಸರಿಯೊಂದು ಸ ಸರಿಯಾದ ಸವಿವರವನ್ನು ತಿಳಿದುಕೊಂಡು ಆ ಉಪಾಯದಿಂದ ಆ ಸನ್ನಿವೇಶವನ್ನು ಸನ್ನಿವೇಶದಿಂದ ಪಾರಾಗಬೇಕು ಅನ್ನುವಂಥದ್ದು ಇದು ಗಾದೆ ಮಾತಿನ ಅರ್ಥ ಕೂಳು ಚೆಲ್ಲಿದ ಕಡೆ ಸಾವಿರ ನನ್ನ ಮುಂದಿನ ಗಾದೆ ಮಾತು ಕೂಳು ಚೆಲ್ಲಿದ ಕಡೆ ಸಾವಿರ ಗಾದೆ ಮಾತು ಅನ್ನುವಂಥದ್ದು ಕೂಳು ಅಂತಂದರೆ ಇಲ್ಲಿ ಅಣ್ಣ ಅಂತೇಳಿ ನಾವು ನೋಡ್ತೀವಿ ಅದು ಎಲ್ಲಿ ಬಿದ್ದಿರುತ್ತೋ ಅಲ್ಲಿ ಒಂದಿಷ್ಟು ಸಾ ಕಾಗೆಗಳು ಬಂದು ಕುಳಿತುಕೊಂಡಿರ್ತವೆ ಅದೇ ರೀತಿ ಎಲ್ಲಿ ನಮಗೆ ದುಡ್ಡು ಎಲ್ಲಿರುತ್ತೋ ಅಲ್ಲಿ ಜನ ಬಂದು ಮುತ್ಕೊಳ್ತಾರೆ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಕೂಳು ಚೆಲ್ಲಿದ ಕಡೆ ಸಾವಿರ ಕಾಗೆ ಅನ್ನುವಂಥದ್ದು ಕೆಮ್ಮೋಳಾದರೂ ನಮ್ಮೋಳೆ ವಾಸಿ ಬಹಳ ಹಾಸ್ಯವಾಗಿರುವಂಥ ಒಂದು ಗಾದೆ ಮಾತು ಕೆಮ್ಮೋಳಾದರೂ ನಮ್ಮೋಳೆ ವಾಸಿ ಅಂತನ್ನುವಂಥ ಗಾದೆ ಮಾತು ಏನೇ ಆಗಲಿ ನಮ್ಮ ಸಂಬಂಧಿಕರು ಸ ಬಂಧು ಬಳಗದವರೇ ನಮಗೆ ಏನು ಅಂತಂದರೆ ಆಗ್ತಕ್ಕಂಥದ್ದು ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥವನ್ನು ನಾವು ನೋಡ್ತೀವಿ ಕೆಮ್ಮೋಳ ನಮ್ಮೋಳೆ ವಾಸಿ ಅನ್ನುವ ಅನ್ನುವಂಥ ಗಾದೆ ಮಾತು ನಂತರ ಕುಲವನ್ನು ನಾಲಿಗೆ ಹೇಳಿತು ಕುಲವನ್ನು ನಾಲಿಗೆ ಹೇಳಿತು ನಾವು ಆಡುವಂಥ ಮಾತು ನಮ್ಮ ಏನು ಅಂತಂದರೆ ಇತಿಹಾಸವನ್ನು ಹೇಳ್ತವೆ ನಮ್ಮ ಒಂದು ಕುಲ ಕುಲ ಅಂತಂದರೆ ನಾವು ಯಾವ ಒಂದು ಮನೆತನಕ್ಕೆ ಸೇರಿದವರು ಅನ್ನುವಂಥದ್ದನ್ನು ನಮ್ಮ ಕುಲವನ್ನು ಹೇಳ್ತಕ್ಕಂಥದ್ದು ನಾವು ಆಡ್ತಕ್ಕಂಥ ಮಾತುಗಳೇ ಹೇಳ್ತಾವೆ ಅನ್ನುವಂಥ ಒಂದು ಗಾದೆ ಮಾತು ನೆಕ್ಸ್ಟ್ ಮುಂದು ಹುಟ್ಟು ಗುಣ ಹೋಗೋದು ಹುಟ್ಟು ಗುಣ ಸುಟ್ಟರೂ ಹೋಗೋದು ನಾವು ಒಂದು ಸಾರಿ ಹಾಕಿಕೊಂಡಿರ್ತಕ್ಕಂಥ ಹವ್ಯಾಸಗಳು ರೂಢಿಗಳು ಏನು ನಮ್ಮ ಕೆಲವೊಂದು ಚಟಗಳು ಇರ್ತಾವಲ್ಲ ಆ ಚಟಗಳು ನಾವು ನಾವು ಸತ್ತು ನಮ್ಮ ಚಿತೆಯಲ್ಲಿ ಸುಟ್ಟರು ಕೂಡ ಅವು ಹೋಗೋದಿಲ್ಲ ಅನ್ನುವಂಥ ಒಂದು ಅರ್ಥವನ್ನು ನೀಡ್ತಕ್ಕಂಥದ್ದು ಕೆಲವೊಬ್ಬರು ಗುಟ್ಕಾ ತಿಂತಿರ್ತಾರೆ ಆಮೇಲೆ ಮದ್ಯಪಾನ ಮಾಡ್ತಿರ್ತಾರೆ ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವರು ಕುಟುಂಬದವರು ಅವರು ಬಂಧು ಬಳಗದವರು ಎಲ್ಲರೂ ಅವ್ರ ಗೆಳೆಯರು ಅವರು ಎಲ್ಲರೂ ಹೇಳಿದರೂ ಕೂಡ ಅವರು ತಮ್ಮ ಚಟಗಳನ್ನು ಬಿಡ್ತಾ ಇರುವುದಿಲ್ಲ ಅದು ಏಕ ಯಾಕೆ ಅಂತಂದ್ರೆ ಅವ್ರಿಗೆ ಅದು ಹುಟ್ಟಿನಿಂದನೇ ಬಂದಿರ್ತೈತಿ ಅನ್ನುವಂಥ ಒಂದು ಅರ್ಥವನ್ನು ನಾವು ಇಲ್ಲಿ ನೋಡ್ಬೋದು ಹುಟ್ಟಿನಿಂದ ಬಂದಿರಲಿಲ್ಲ ಅವರು ಇತರೆ ಒಂದು ಪರಿಸರಕ್ಕೊಳಗಾಗಿ ತಮ್ಮ ಹವ್ಯಾಸಗಳನ್ನು ರೂಢಿಸ್ಕೊಂಡಿರ್ತಾರೆ ಅದೇ ರೀತಿ ಕೆಲವೊಬ್ಬರಿಗೆ ಅವುಗಳನ್ನ ಬದಲಾಯಿಸಿಕೊಳ್ಳಿಕ್ಕೂ ಕೂಡ ಕಷ್ಟ ಆಗ್ತಿರ್ತೈತಿ ಅಂಥ ಒಂದು ಸನ್ನಿವೇಶವನ್ನು ಇಲ್ಲಿ ಗಾದೆ ಮಾತಿನ ಮೂಲಕ ವ್ಯಕ್ತಪಡಿಸಬಹುದು ಹುಟ್ಟು ಗುಣ ಸುಟ್ಟರು ಹೋಗೋದು ಅನ್ನುವಂಥದ್ದು ನಂತರ ಗಂಗೆಗೆ ಹೋದರೂ ತಂಬಿಗೆ ಮೇಲೆ ಧ್ಯಾನ ಗಂಗೆಗೆ ಹೋದರೂ ತಂಬಿಗೆ ಮೇಲೆ ಧ್ಯಾನ ಅನ್ನುವಂಥದ್ದು ಏನು ಅಂತಂದರೆ ತಮ್ಮ ವಸ್ತುಗಳ ಬಗ್ಗೆ ಕಾಳಜಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಗಂಗೆಗೆ ಹೋಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಸಾ ಸ್ನಾನ ಮಾಡ್ತಾಯಿದ್ರು ಕೂಡ ಆ ಗಂಗೆಯಲ್ಲಿ ಅಪಾರ ಪ್ರಮಾಣದ ನೀರು ಇರ್ತೈತಿ ಆದರೂ ಕೂಡ ಆತ ದಂಡೆ ಮೇಲೆ ಇಟ್ಟಿರ್ತಕ್ಕಂಥ ತಂಬಿಗೆ ಯಾರಾದರೂ ಒಯ್ತಾರೇನೋ ಅನ್ನುವಂಥ ಒಂದು ಆತಂಕ ಆ ವ್ಯಕ್ತಿಯಲ್ಲಿ ಕಾಡ್ತಾ ಇರತಕ್ಕಂಥದ್ದು ಅನ್ನೋ ನಾವು ನೋಡ್ತೀವಿ ಇದು ಇದನ್ನು ಯಾವ ರೀತಿ ಹೋಲಿಕೆ ಮಾಡ್ಬೋದು ಅಂತಂದರೆ ಒಬ್ಬ ಜಿಪುನನಿಗೆ ಇದನ್ನು ಹೋಲಿಕೆ ಮಾಡಬಹುದು ಗಂಗೆಗೆ ಹೋದರೂ ತಂಬಿಗೆಗೆ ಧ್ಯ ತಂಬಿಗೆ ಮೇಲೆ ಧ್ಯಾನ ಅನ್ನುವಂಥದ್ದು ನಂತರ ದನಬಲ ವಿಲ್ಲದಿದ್ದರೂ ಜನಬಲ ಇರಬೇಕು ದನ ಅಂತಂದರೆ ಇಲ್ಲಿ ಹಣ ಧನಬಲ ನಮಗೆ ಕಡಿಮೆ ಇದ್ದರೂ ಕೂಡ ನಮಗೇನಿರಬೇಕು ಜನಬಲ ಇರಬೇಕು ನಮಗೆ ಕಷ್ಟಕ್ಕೆ ಆಗುವಂಥವರು ಜನರು ಹಣ ಒಂದು ಸನ್ನಿವೇಶದಲ್ಲಿ ಬರುತ್ತೆ ಇನ್ನೊಂದು ಸನ್ನಿವೇಶದಲ್ಲಿ ಹೋಗುತ್ತೆ ಆದರೆ ಜನರನ್ನು ಸ್ನೇಹಿತರನ್ನು ಬಂಧು ಬಳಗದವರನ್ನು ನಾವು ಒಳ್ಳೆಯ ಮಾತುಗಳಿಂದ ಆಡಿ ಅವರನ್ನು ಏನು ಮಾಡ್ಬೋದು ಅವರ ಜೊತೆಗೆ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಈಗ ಅದೇ ಮಾತು ನಮಗೆ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಮುಂದೆ ಪಡುವನ ಮನೆಗೆ ಮೂಡನ ದೀಪ ಪಡುವನ ಇಲ್ಲಿ ದಿಕ್ಕು ಪಡುವನ ಮನೆಗೆ ಮೂಡನ ದೀಪ ಅಂತಂದರೆ ಇಲ್ಲಿ ಸೂರ್ಯನನ್ನ ಕುರಿತಾಗಿ ಹೇಳಿರ್ತಕ್ಕಂಥ ಒಂದು ಮಾತು ಮತ್ತು ಪಾಯಿದೆ ನೋಡಿ ವಾಯಿದೆ ಕಳ್ಕೊಂಡ ಅನ್ನುವಂಥ ಇನ್ನೊಂದು ಪ್ರಸಿದ್ಧ ಗಾದೆ ಮಾತು ಪಾಯಿದೆ ಅಂತಂದರೆ ಲಾಭ ಲಾಭವನ್ನು ನೋಡಿಕೊಳ್ತಾ ಇದ್ದು ಅಂತಂದರೆ ನಾವು ಅವಧಿಯನ್ನು ಕಳ್ಕೊಳ್ತೀವಿ ಅನ್ನುವಂಥ ಒಂದು ಗಾದೆ ಮಾತಿನ ಅರ್ಥವನ್ನ ನಾವು ಇಲ್ಲಿ ನೋಡ್ಬೋದು ಆಗ್ತಕ್ಕಂಥ ಲಾಭವನ್ನು ಇಟ್ಕೊಂಡು ನಾವು ಆ ಕೆಲಸವನ್ನು ಮುಂದೂಡ್ತಾ ಮುಂದೂಡ್ತಾ ಬಂದರೆ ಅಲ್ಲಿ ನಮಗೆ ಸಮಯ ಮುಗಿದು ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ಈ ಗಾದೆ ಮಾತಿನ ಅರ್ಥ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ನಾವು ಬೆಲ್ಲವನ್ನು ತಿಂದು ನೋಡಿದವನಿಗೆ ಅದರ ರುಚಿ ಗೊತ್ತಿರ್ತಕ್ಕಂಥದ್ದು ಅನ್ನುವಂಥ ಒಂದು ಸ ಗಾದೆ ಮಾತು ನಂತರ ಭಯವಾದ ವಸ್ತು ನಯವಾದರೂ ನಂಬಬಾರದು ನಮಗೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಯಾವುದೋ ಒಂದು ವಸ್ತುಗಳಿಂದ ನಮಗೆ ಹಾನಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಅವು ಯಾಷ್ಟೇ ಯಾವುದೇ ಸನ್ನಿವೇಶದಲ್ಲಿ ಇದ್ದರೂ ಕೂಡ ಅವು ನಮಗೆ ಹಾನಿಯನ್ನು ತರ್ತಕ್ಕಂಥದ್ದು ಕಡಾಖಂಡಿತವಾಗಿರ್ತಕ್ಕಂಥದ್ದು ಅವುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಇಲ್ಲಿ ನಮಗೆ ಈ ಗಾದೆ ಮಾತು ತಿಳಿಸ್ಕೊಡ್ತಕ್ಕಂಥದ್ದು ಒಂದು ಸಾರಿ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಅವನು ಇನ್ನೊಂದು ಸಾರಿ ಎಷ್ಟೇ ಒಳ್ಳೆಯ ಮಾತುಗಳನ್ನ ಆಡಿಸಿ ನಂಬಿಸಿದರೂ ಕೂಡ ಅವನ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಈ ಒಂದು ಗಾದೆ ಮಾತಿನ ಒಂದು ಅರ್ಥ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಮನೆಗೊಬ್ಬ ಮುದುಕಿ ಒಲೆಗೊಂದು ಕೊರಡು ಮನೆಗೊಬ್ಬ ಮುದುಕಿ ಮುದುಕಿ ಅಂತಂದರೆ ಇಲ್ಲಿ ನಮ್ಮ ಹಿರಿಯರು ಅನ್ನುವಂಥ ಅರ್ಥದಲ್ಲಿ ಯಾಕೆ ಇಲ್ಲಿ ಮನೆಗೊಬ್ಬ ಮುದುಕಿ ಇರಬೇಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಅಂತಂದರೆ ಅವರಿಗೆ ಅನುಭವ ಅನ್ನುವಂಥದ್ದು ಇರತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅವರ ಅನುಭವದ ಒಂದು ಆಧಾರದ ಮೇಲೆ ನಮ್ಮ ಮನೆಯ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವರಿಂದ ಸಲಹೆಗಳನ್ನ ಮತ್ತು ಕೆಲವೊಂದಿಷ್ಟು ಒಳ್ಳೆಯ ಸನ್ನಿವೇಶಗಳನ್ನ ನಾವು ಅವರಿಂದ ಕೇಳಿ ತಿಳ್ಕೊಂಡು ನಾವು ದಾರಿ ತಪ್ಪದ ರೀತಿಯಲ್ಲಿ ಅವರು ಎಚ್ಚರಿಸ್ತಾ ಇರ್ತಾರೆ ಹಾಗೆ ನಮಗೆ ಮನೆಗೊಬ್ಬ ಹಿರಿಯರು ಇರಬೇಕು ಅದೇ ರೀತಿ ಒಲೆಗೊಂದು ಕೊರಡು ಕೊರಡು ಅಂತಂದರೆ ಇಲ್ಲಿ ಊದ್ಗೋಳ್ಗೆ ಅಂತೇಳಿ ಕರಿತೀವಿ ಆ ಬೆಂಕಿ ಆರಿದಾಗ ಆ ಕೊರಡಿನಿಂದ ಬಳಸ್ಕೊಂಡು ಆ ಊದ್ಗೋಳ್ಗಿಯಿಂದ ಬಳಸ್ಕೊಂಡು ಆ ಬೆಂಕಿಯನ್ನು ಮತ್ತೆ ನಾವು ಉರಿಯುವಂತೆ ಒಲೆ ಉರಿಯುವಂತೆ ಮಾಡಬಹುದು ಅದೇ ರೀತಿಯಾಗಿ ನಾವು ದಾರಿ ತಪ್ಪಿದಾಗ ನಮ್ಮನ್ನು ಎಚ್ಚರಿಸಲಿಕ್ಕೆ ನಮಗೆ ಹಿರಿಯರು ಅನ್ನುವಂಥದ್ದು ಮನೆಗೆ ಬೇಕು ಅನ್ನುವಂಥದ್ದು ಈಗ ಅದೇ ಮಾತಿನ ಅರ್ಥ ರಾಗಿ ಬೀಸೋ ತನಕ ರಾಜ್ಯವೆಲ್ಲ ನೆಂಟರು ಅನ್ನುವಂಥದ್ದು ರಾಗಿ ಬೀಸೋ ತನಕ ಅಂದರೆ ನಮ್ಮಲ್ಲಿ ಸಂಪತ್ತಿರೋ ತನಕ ನಮ್ಮನ್ನೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ನಮ್ಮ ಸುತ್ತಮುತ್ತಲು ಬಂಧು ಬಳಗ ಆಮೇಲೆ ಸ್ನೇಹಿತ ವರ್ಗದವರು ಬಂದು ಸೇರ್ತಾಯಿರ್ತಾರೆ ಇಲ್ಲ ಅಂತಂದರೆ ನಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ನಮ್ಮನ್ನು ಏನು ಮಾಡ್ತಾರೆ ಅಂತಂದರೆ ದೂರ ಇಡ್ಲಿಕ್ಕೇ ಪ್ರಯತ್ನ ಮಾಡ್ತಾಯಿರ್ತಾರೆ ಅನ್ನುವಂಥದ್ದು ರಾಗಿ ಬೀಸೋ ತನಕ ರಾಜ್ಯವೆಲ್ಲ ನೆಂಟರು ಅನ್ನುವಂಥದ್ದು ನಂತರ ಹಣ್ಣು ಹಂಚಿ ತಿನ್ನು ಹೂವು ಬೊಟ್ಟು ಮುಡಿ ನಮ್ಮ ಹತ್ರ ಇರ್ತಕ್ಕಂಥ ಅನೇಕ ವಸ್ತುಗಳನ್ನು ನಾವು ಏನು ಮಾಡಬೇಕು ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡು ನಾವು ಕೂಡ ತಿಂದರೆ ಅದರ ಒಂದು ರುಚಿನೇ ಬೇರೆ ಇರ್ತೈತಿ ಹಣ್ಣನ್ನು ನಾವು ಒಬ್ಬರೇ ತಿನ್ನಬಾರ್ದು ಅದನ್ನು ಹಂಚ್ಕೊಂಡು ತಿನ್ನಬೇಕು ಅದೇ ರೀತಿ ನಮ್ಮಲ್ಲಿ ಹೂವು ಇದ್ದರೂ ಕೂಡ ಅದನ್ನು ನಾವು ಒಬ್ಬರೇ ಮುಡ್ಕೊಂಡ್ರೆ ಅದು ಅಷ್ಟು ಭೂಷಣ ಅನಿಸೋದಿಲ್ಲ ಅದನ್ನು ಇನ್ನೊಬ್ಬರಿಗೆ ಕೊಟ್ಟು ನಾವು ಮುಡಿದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ಸಂತೋಷ ಅನ್ನಿಸ್ತೈತಿ ನಮ್ಮ ಬಗ್ಗೆ ಒಳ್ಳೆಯ ಭಾವನೆ ಅನ್ನುವಂಥದ್ದು ಬ ಮೂಡ್ತೈತಿ ಅವರಲ್ಲಿ ಅನ್ನುವಂಥದ್ದು ಈಗ ಅದೇ ಮಾತಿನ ಅರ್ಥ ಹಣ್ಣು ಹಂಚಿ ತಿನ್ನು ಹೂವು ಕೊಟ್ಟು ಮುಡಿ ಅನ್ನುವಂಥದ್ದು ನಂತರ ಹಗ್ಗದ ಆಶೆಗೆ ಮುಗ್ಗಿದ ಜೋಳ ಕೊಳ್ಳೋದು ಅನ್ನುವಂಥದ್ದು ಹಗ್ಗದ ಆಸೆ ಅಂತಂದರೆ ಕಡಿಮೆ ಬೆಲೆಗೆ ಸಿಗ್ತಾವ ಅಂಥೇಳಿ ಕೆಟ್ಟಿರುವಂಥ ಮುಗ್ಗಿದ ಅಂದರೆ ಬೂಸ್ಟ್ ಹತ್ತಿರುವಂಥ ಅಥವಾ ಕೆಟ್ಟ ಜೋಳವನ್ನು ನಾವು ತೆಗೆದುಕೊಂಡಂತೆ ಅವು ಅವುಗಳನ್ನ ಯಾರೂ ತೆಗೆದುಕೊಳ್ತಾ ಇರೋಂಗಿಲ್ಲ ಅವು ಅದಕ್ಕಾಗಿ ಅವುಗಳ ಜೋಳದ ಬೆಲೆಯನ್ನು ಏನು ಮಾಡಿರ್ತಾರೆ ವ್ಯಾಪಾರಿಗಳು ಕಡಿಮೆ ಮಾಡಿರ್ತಾರೆ ಕಡಿಮೆ ದುಡ್ಡು ಕಡಿಮೆ ಐತಿ ರೊಕ್ಕ ಕಡಿಮೆ ಐತಿ ಬೆಲೆ ಕಡಿಮೆ ಐತಿ ಅಂಥೇಳಿ ಅವುಗಳನ್ನ ಕೊಂಡರೆ ಅವು ಕೆಟ್ಟಿರ್ತಕ್ಕಂಥ ಜೋಳವನ್ನು ಕೊಳ್ತೀವಿ ಅನ್ನುವಂಥದ್ದು ನಂತರ ಒಣ ಮರಕ್ಕೆ ಗಿನಿ ಕಾದ ಹಾಗೆ ಒಣ ಮರಕ್ಕೆ ಗಿನಿ ಕಾದ ಹಾಗೆ ಅಂತಂದರೆ ಇಲ್ಲಿ ನಾವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀವಿ ಆ ನಿರೀಕ್ಷೆ ಅಲ್ಲಿ ನಮಗೆ ಅನಿಸ್ಬಿಡ್ತೈತೆ ಅದನ್ನು ಸನ್ನಿವೇಶವನ್ನು ನೋಡಿದಾಗ ಮುಂದೆ ಅದು ಆಗೋದಿಲ್ಲ ಆಗಲಾರ್ದಂಥ ಕೆಲಸ ಅನ್ನುವಂಥದ್ದು ನಾವು ನೋಡಿದಾಗ ಅಲ್ಲಿ ಅದರಿಂದ ಯಾವುದೇ ನಮಗೆ ಪ್ರತಿಫಲ ಸಿಗೋದಿಲ್ಲ ಅನ್ನುವಂಥದ್ದು ಗೊತ್ತಿದ್ದಾಗ ಅಲ್ಲಿ ಕೆಲಸವನ್ನು ಮುಂದುವರಿಸಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ಒನ ಮರಕ್ಕೆ ಗಿನಿ ಕಾದ ಹಾಗೆ ಅನ್ನುವಂಥದ್ದು ಒಪ್ಪದ ಸೀರೆ ಒಂಬತ್ತಿದ್ದರೇನು ಒಪ್ಪದ ಸೀರೆ ಒಂಬತ್ತಿದ್ದರೇನು ಅಂತಂದರೆ ನಮ್ಮ ಮನಸ್ಸಿಗೆ ಇಷ್ಟ ಇಲ್ಲ ಆ ಇಷ್ಟ ಇಲ್ಲದಂಥ ಕೆಲಸಗಳನ್ನ ನಾವು ಮಾಡ್ತಾಯಿದ್ರೆ ಅವು ಎಂಥ ಅಂಥ ಕೆಲಸಗಳನ್ನ ಎಷ್ಟು ಮಾಡಿದರೂ ಏನು ಫಲ ಇಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಸಿಗುವುದಿಲ್ಲ ಅನ್ನುವಂಥದ್ದು ಈಗ ಅದೇ ಮಾತಿನ ಅರ್ಥ ಒಪ್ಪದ ಸೀರೆ ಒಂಬತ್ತಿದ್ದರೇನು ಅನ್ನುವಂಥದ್ದು ಬಿಸಿ ತುಪ್ಪ ಉಳಲು ಆಗದು ನುಂಗಲು ಆಗದು ಅನ್ನುವಂಥದ್ದು ಏನು ಅಂತಂದರೆ ಇದು ಒಂದು ರೀತಿ ಸಂದಿಗ್ಧ ಸ್ಥಿತಿ ಅಂತನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ತುಪ್ಪ ಅಂತಂದರೆ ಒಂದು ಬೆಲೆ ಬಾಳತಕ್ಕಂಥ ಒಂದು ಆಹಾರ ಪದಾರ್ಥ ತುಪ್ಪ ಭಾಳಷ್ಟು ಕಾಸ್ಟ್ಲಿ ಇರತಕ್ಕಂಥ ಒಂದು ಆಹಾರ ಪದಾರ್ಥ ಅದನ್ನು ಉಗಳಿದ್ರೆ ವೇಸ್ಟ್ ಆಗುತ್ತೆ ಇನ್ನು ನುಂಗಿದರೆ ನಮ್ಮ ಗಂಟ್ಲು ಸುಡ್ತಕ್ಕಂಥದ್ದು ಅದೇ ರೀತಿ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದಂಥ ಸನ್ನಿವೇಶವನ್ನು ಈ ಗಾದೆ ಮಾತು ನಮಗೆ ಅರ್ಥ ಮಾಡಿಸ್ತಕ್ಕಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥ ನೋಡ್ತೀವಿ ಏನು ಅಂತಂದರೆ ಬಿಸಿ ತುಪ್ಪ ಉಗಳಲು ಆಗೋದು ನುಂಗಲು ಆಗೋದು ಇನ್ನು ಬೀದಿ ಕೂಸು ಬೆಳೆಯಿತು ಕೋಣೆ ಕೂಸು ಕೊಳೆಯಿತು ಅನ್ನುವಂಥದ್ದು ಬೀದಿ ಕೂಸು ಅಂತಂದರೆ ಬೀದಿ ಕೂಸು ಅಂತಂದರೆ ದಾರಿ ಮೇಲೆ ಬೆಳೀತಕ್ಕಂಥ ಕೂಸು ಅಂತಲ್ಲ ನಮ್ಮ ಮಕ್ಕಳು ಸಣ್ಣ ಮಕ್ಕಳು ಅವರ ವಯಸ್ಸಿನವರ ಜೊತೆಗೆ ಆಟವನ್ನು ಆಡ್ತಾ ಬೆಳಿಬೇಕು ಅವರು ಆ ರೀತಿ ಬೆಳೆದಿದ್ದೆ ಆದರೆ ಅವರು ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಬ್ಬರಲ್ಲಿಂದೂ ಕೂಡ ಒಂದೊಂದು ಒಳ್ಳೆಯ ಒಳ್ಳೆಯ ಅಂಶಗಳನ್ನ ಅವರು ರೂಢಿಸ್ಕೊತಾ ಬೆಳಿತಾರೆ ಆಮೇಲೆ ಯಾವುದೇ ಸಂದರ್ಭಗಳಲ್ಲಿ ಇದ್ದರೂ ಕೂಡ ಅವರು ಸನ್ನಿವೇಶಗಳನ್ನ ಸಬಲತೆಯಿಂದ ಆ ಸನ್ನಿವೇಶಗಳಿಂದ ಪಾರಾಗಬಹುದು ಅನ್ನುವಂಥದ್ದು ಇಲ್ಲಿ ನೋಡ್ತೀವಿ ಇನ್ನು ಕೋಣೆ ಕೂಸು ಕೊಳೆಯಿತು ಅಂತಂದರೆ ಇವತ್ತು ನಗರಗಳಲ್ಲಿ ಪಟ್ಟಣಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಇನ್ನೊಂದು ಇನ್ನೊಬ್ಬರ ಮಕ್ಕಳ ಜೊತೆಗೆ ಆಟ ಆಡಲಿಕ್ಕೆ ಬಿಡುವುದಿಲ್ಲ ಆ ರೀತಿ ಬಿಡದೇ ಇದ್ದಂಥ ಸನ್ನಿವೇಶದಲ್ಲಿ ಅವ್ರು ಏನಾಗ್ತಾರೆ ಅಂತಂದ್ರೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ತಮ್ಮಷ್ಟಕ್ಕೆ ತಾವೇ ಬೆಳೆದುಕೊಂಡು ಅವರ ಪರಿಪೂರ್ಣ ಬೆಳವಣಿಗೆ ಇಲ್ಲಿ ಅಸಾಧ್ಯ ಅನ್ನುವಂಥದ್ದು ಅಂಥೇಳಿ ನಾವು ಈ ಗಾದೆ ಮಾತಿನಿಂದ ತಿಳ್ಕೊಳ್ಬಹುದು ಬೀದಿ ಕೂಸು ಬೆಳೆಯಿತು ಕೋಣೆ ಕೂಸು ಕೊಳೆಯಿತು ಅಂತ ಅಂದ ಹಾಗೆ ಇನ್ನು ಬಾಳೆ ಕಡಿಯೋದರಲ್ಲಿ ನನ್ನ ಗಂಡ ಗೂಳಿ ಬಾಳೆ ಕಡಿಯೋದರಲ್ಲಿ ನನ್ನ ಗಂಡ ಗೂಳಿ ಅನ್ನುವಂಥದ್ದು ನಂತರ ಭರಣಿ ಮಳೆ ಬಿದ್ದರೆ ಧರಣಿ ಎಲ್ಲ ಬೆಳೆ ಭರಣಿ ಮಳೆ ಬಿದ್ದರೆ ಧರಣಿ ಎಲ್ಲ ಬೆಳೆ ಇದನ್ನು ಮುಂಗಾರಿನಲ್ಲಿ ಬರ್ತಕ್ಕಂಥ ಒಂದು ಭರಣಿ ಮಳೆ ಈ ಮಳೆ ಬಿತ್ತು ಅಂತಂದರೆ ಧರಣಿ ಧರಣಿ ಅಂತಂದರೆ ಭೂಮಿ ಭೂಮಿ ತಾಯಿಯಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತೈತಿ ಅನ್ನುವಂಥದ್ದನ್ನು ನೋಡ್ತೀವಿ ಭರಣಿ ಮಳೆ ಬಿದ್ದರೆ ಧರಣಿ ಎಲ್ಲ ಬೆಳೆ ಅನ್ನುವಂಥದ್ದು ನಂತರ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಹ್ಞೂ ಒಂದು ವೇಳೆ ವೇದ ವೇದಗಳು ಸುಳ್ಳಾಗ್ಬೋದು ಆದರೆ ಇಲ್ಲಿರ್ತಕ್ಕಂಥ ಗಾದೆ ಮಾತುಗಳು ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ನಿಜಾಮೆಯೇ ಅಂತೇಳಿ ಅನ್ನಿಸ್ತಕ್ಕಂಥದ್ದನ್ನು ನಾವು ಈ ಒಂದು ಗಾದೆ ಮಾತಿನಲ್ಲಿ ನೋಡ್ತೀವಿ ಇನ್ನು ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಬೆಳ್ಳಿ ಮೌನ ಬಂಗಾರ ನಂತರ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಅತಿಯಾಗಿ ಮಾತನಾಡಿದರೆ ನಮ್ಮ ಮನೆಗಳು ಏನಾಗ್ತವೆ ಅಂತಂದ್ರೆ ಒಡೆದು ಚೂರು ಚೂರು ಆಗ್ತಾವೆ ಅದೇ ರೀತಿ ಒಂದು ಒಲೆಗೆ ತೂತಿತ್ತು ಅಂತಂದರೆ ಆ ತೂತಿನ ಮೂಲಕ ಹೊಗೆ ಅನ್ನುವಂಥದ್ದು ಎಲ್ಲ ನಮ್ಮ ಮನೆಯ ತುಂಬ ಆವರಿಸಿಕೊಂಡು ಆ ಮನೆಯ ಒಂದು ವಾತಾವರಣವನ್ನೇ ಕೆಡಿಸಿ ಬಿಡ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಅತಿಯಾಗಿ ಮಾತನಾಡಬಾರದು ಅನ್ನುವಂಥದ್ದು ಈ ಒಂದು ಗಾದೆ ಮಾತಿನ ಅರ್ಥ ಇನ್ನು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಯಾವುದಾದ್ರೂ ಒಂದು ಚಿಕ್ಕ ವಿಷಯವನ್ನು ನಾವು ಅಲ್ಲಿ ಹಿಡಿದುಕೊಂಡು ಕುಳಿತು ಹಠ ಹಿಡಿದೀವಿ ಅಂತಂದರೆ ಅದು ಏನಾಗತ್ತೆ ಅಂತಂದರೆ ನಮ್ಮ ಮಾನ ಹೋದ ಹಾಗೆ ಆ ಅದನ್ನು ನಾವು ಆನೆಯನ್ನು ಕೊಟ್ಟರು ಕೂಡ ಬಾರದು ಅಂತಂದರೆ ಎಷ್ಟೇ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದರೂ ಕೂಡ ಅಲ್ಲಿ ನಾವು ಅವರ ಕಣ್ಣಲ್ಲಿ ಏನಾಗ್ತೀವಿ ಸಣ್ಣವರೇ ಅಂತೇಳಿ ಆಗ್ತೀವಿ ಅಂತಂದರೆ ಒಬ್ಬ ಕಳ್ಳ ಸಣ್ಣ ವಸ್ತುವನ್ನು ಕದ್ದರೂ ಕೂಡ ಅವನು ಕಳ್ಳ ಅಂತೇಳಿ ಅನ್ಸ್ಕೊಳ್ತಾನೆ ಅಥವಾ ಒಂದು ಬ್ಯಾಂಕನ್ನು ದರೋಡೆ ಮಾಡಿದರೂ ಕೂಡ ಅವನು ಕಳ್ಳನೇ ಕಳ್ಳ ಯಾವತ್ತೂ ಕಳ್ಳನೇ ಆ ನಂತರ ಕಳ್ಳ ಅವನು ಎಷ್ಟೇ ಒಳ್ಳೆಯವನಾಗಿ ಸಮಾಜ ಕೆಲಸಗಳನ್ನ ಮಾಡಿದರೂ ಕೂಡ ಜನ ಅವರನ್ನು ನಂಬುವುದಿಲ್ಲ ಅನ್ನುವಂಥದ್ದು ಇಲ್ಲಿ ಈ ಗಾದೆ ಮಾತಿನ ಅರ್ಥ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ನಂತರ ಅತ್ತೆ ಒಡೆದರೆ ಹಳೆ ಮಡಿಕೆ ಸೊಸೆ ಒಡೆದರೆ ಹೊಸ ಮಡಿಕೆ ಮಡಿಕೆ ಅಂತಂದರೆ ಇಲ್ಲಿ ಮಣ್ಣಿನ ಒಂದು ಪಾತ್ರೆ ಅತ್ತೆ ಒಡೆದರೆ ಅಂತಂದರೆ ತಾವ ನಾವೇ ಕೆಲಸವನ್ನು ಮಾಡಿದ್ವಿ ಅಂತಂದರೆ ಅದ್ರ ಬಗ್ಗೆ ನಮಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನಾವು ಮುಂದಾಗ್ತೀವಿ ಅದೇ ಕೆಲಸವನ್ನು ಬೇರೆದವ್ರು ಮಾಡಿದರು ಅಂತಂದರೆ ನಾವು ಬೈಲಿಕ್ಕೆ ಪ್ರಾರಂಭ ಮಾಡ್ತೀವಿ ಹ್ಞೂ ಅದನ್ನೇ ಇಲ್ಲಿ ಈ ಗಾದೆ ಮಾತಿನಲ್ಲಿ ಹೇಳಿರ್ತಕ್ಕಂಥದ್ದು ಅತ್ತೆ ಒಡೆದರೆ ಮಡಿಕೆ ಸೊಸೆ ಒಡೆದರೆ ಹೊಸ ಮಡಿಕೆ ಹೊಸ ಮಡಿಕೆ ಅತ್ತೆ ಒಡೆದರೆ ಹಳೆ ಮಡಿಕೆ ಸೊಸೆ ಒಡೆದರೆ ಹೊಸ ಮಡಿಕೆ ನಂತರ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಯಾರು ಯಾವ ಕಡೆ ಲಾಭ ಇರುತ್ತೋ ಆ ಕಡೆಗೆ ಹೊರಳತಕ್ಕಂಥದ್ದು ಅನ್ನುವಂಥದ್ದು ಈಗ ಅದೇ ಮಾತಿನ ಅರ್ಥ ಆಚಾರ ಹೇಳೋಕೆ ಬದನೇಕಾಯಿ ತಿನ್ನೋಕೆ ಅಂದರೆ ಮಾತನಾಡಲಿಕ್ಕೆ ಎಲ್ಲರಿಗೂ ಸಜೆಷನ್ಗಳನ್ನ ಕೊಡಲಿಕ್ಕೆ ಬರುತ್ತೆ ಆದರೆ ಆ ಸಜೆಷನ್ ಕೊಟ್ಟಂತೆ ತಾವು ಕೂಡ ಪ್ರತಿಯೊಬ್ಬರು ಕೂಡ ಆ ಸಜೆಷನ್ಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಕೂಡ ಅದೇ ರೀತಿ ಮುಂದುವರಿಬೇಕು ಅನ್ನುವಂಥದ್ದು ಇಲ್ಲಿ ಈಗ ಅದೇ ಮಾತಿನ ಅರ್ಥ ಅನ್ನೋದನ್ನು ನಾವು ನೋಡ್ತೀವಿ ಅಂದರೆ ಆ ಆಚಾರ ಹೇಳೋಕೆ ಬದನೆಕಾಯಿ ತಿನ್ನೋಕೆ ನಂತರ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಇದು ಏನು ಅಂತಂದರೆ ಒಣ ಜಂಬ ಪ್ರತಿಷ್ಠೆಯನ್ನು ತೋರಿಸುವುದು ಅಂತಲೇ ಅರ್ಥ ನಮ್ಮ ಹತ್ರ ದುಡ್ಡು ಕಾಸು ಇರುವುದಿಲ್ಲ ಆದರೂ ಕೂಡ ನಾವು ಏನು ಅಂತಂದರೆ ಒಳ್ಳೆಯ ಐಷಾರಾಮಿ ಜೀವನವನ್ನು ಬದುಕಲಿಕ್ಕೆ ನಾವು ಆಸೆ ಪಡ್ತಿರ್ತೀವಿ ಮತ್ತು ಆ ರೀತಿ ಸನ್ನಿವೇಶವನ್ನು ನಿರ್ಮಾಣ ಮಾಡ್ಕೊಂಡಿರ್ತೀವಿ ಇದರಿಂದ ಸಾಲ ಸೂಲಗಳೇ ಹೆಚ್ಚಾಗ್ತಾವ ಹೊರತಾಗಿ ಇದು ಏನು ಅಂತಂದರೆ ನಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನುವಂಥದ್ದನ್ನು ಇಲ್ಲಿ ಆಡಂಬರದ ಒಂದು ಮಾತಿನಲ್ಲಿ ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ಇನ್ನು ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗೋದು ಈಗಾಗಲೇ ನೋಡಿದ್ದೀವಿ ಇದನ್ನು ಇನ್ನು ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಈರುಳು ಕಂಡ ಬಾವಿಗೆ ಅಂದರೆ ರಾತ್ರಿ ನಾವು ನೋಡಿರ್ತೀವಿ ಆ ಬಾವಿಯನ್ನು ಇಲ್ಲಿ ಇರ್ತಿ ಅನ್ನೋದು ಹಗಲು ನಮಗೆ ಸರಿಯಾಗಿ ಕಣ್ಣು ಕಾಣ್ತಾ ಇರ್ತೈತಿ ಆದರೆ ನಮ್ಗೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತೀವಲ್ಲ ಆ ತಪ್ಪುಗಳನ್ನ ಮಾಡಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಈ ಗಾದೆ ಮಾತಿನಲ್ಲಿ ಹೇಳ್ತಕ್ಕಂಥದ್ದು ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಇನ್ನು ಹಂಗಿನರಮನೆಗಿಂತ ಲಿಂಗದ ಗುಡಿಲೇಸು ನಾವು ಇನ್ನೊಬ್ಬರ ಹಂಗಿನಲ್ಲಿ ಬದುಕಬಾರ್ದು ಅನ್ನುವಂಥದ್ದು ಇಲ್ಲಿ ಹೇಳಿರ್ತಕ್ಕಂಥ ಒಂದು ಅರ್ಥ ಲಿಂಗ ಹಂಗಿನ ಅರಮನೆಗಿಂತ ಲಿಂಗದ ಗುಡಿ ಲೇಸು ಲಿಂಗದ ಗುಡಿ ಅಂತಂದರೆ ಅಲ್ಲಿ ದೇವಸ್ಥಾನ ದೇವಸ್ಥಾನದಲ್ಲಿ ಯಾರು ಬೇಕಾದರೂ ಹೋಗಿ ಕಾಲವನ್ನು ಕಳಿಬಹುದು ಹೀಗಾಗಿ ಮತ್ತೊಬ್ಬರ ಹಂಗಿನಲ್ಲಿ ಬದುಕೋದಕ್ಕಿಂತಲೂ ನಾವು ಬೇರೆ ಕಡೆ ನಮ್ಮ ಸ್ವಂತ ದುಡಿಮೆಯಲ್ಲಿ ನಾವು ಬದುಕಿದ್ವಿ ಬದುಕಿದ್ವಿ ಅಂತಂದರೆ ಅದು ಒಂದು ಒಳ್ಳೆಯ ಸನ್ನಿವೇಶ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಮುಂದಿನ ಗಾದೆ ಮಾತು ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ನಾವು ಒಳ್ಳೆ ಒಳ್ಳೆಯ ಮಾತುಗಳನ್ನ ಇದ್ವಿ ಅಂತಂದ್ರೆ ನಮ್ಮ ಸ್ನೇಹಿತರು ನಮ್ಮ ಬಂಧು ಬಳಗದವರು ಆಮೇಲೆ ನಮ್ಮ ಇತರೆ ನಾವು ವ್ಯವಹಾರಿಕ ಇದರಲ್ಲಿ ಜೀವನದಲ್ಲಿ ನಾವೆಲ್ಲ ಜನರೊಂದಿಗೆ ಉತ್ತಮ ಒಡನಾಟಗಳನ್ನು ಇಟ್ಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಒಳ್ಳೆಯ ಮಾತುಗಳಿಂದ ಇನ್ನೊಬ್ಬರ ಮನಸ್ಸನ್ನು ಗೆಲ್ಲಬೇಕು ಅನ್ನುವಂಥದ್ದು ಇದು ಈ ಒಂದು ಗಾದೆ ಮಾತಿನ ಅರ್ಥ ಇನ್ನು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದು ಕೂಡ ಕನ್ನಡದಲ್ಲಿ ಇರತಕ್ಕಂಥ ಒಂದು ಪ್ರಸಿದ್ಧವಾಗಿರುವಂಥ ಗಾದೆ ಮಾತು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅತಿ ಆಸೆ ಗತಿಗೇಡು ಅಂತೇಳಿ ನೋಡ್ತೀವಲ್ಲ ಅದು ಒಂದು ಸನ್ನಿವೇಶಕ್ಕೆ ಇದು ಹೋಲಿಕೆ ಆಗ್ತಕ್ಕಂಥದ್ದು ಹಾಸಿಗೆ ಅಂತಂದರೆ ನಮ್ಮ ಸಂಪಾದನೆ ಎಷ್ಟಿರುತ್ತೋ ಅಷ್ಟೇ ನಾವು ಏನು ಅಂತಂದರೆ ಅಷ್ಟೇ ಇದ್ದಷ್ಟರಲ್ಲೇ ಮುದ್ದಿ ಇದ್ದದರಲ್ಲೇ ಮುದ್ದೆಯಾಗಿ ಬದುಕು ಅಂತೇಳಿ ಕೇಳಿ ಕೇಳಿದೀವಲ್ಲ ಆ ರೀತಿಯಾಗಿ ನಮ್ಮ ಸಂಪಾದನೆ ಎಷ್ಟಿರುತ್ತೋ ಅಷ್ಟರಲ್ಲಿ ನಾವು ಜೀವನವನ್ನು ನಡೆಸಬೇಕು ಅತಿ ಆಸೆ ಮಾಡಿದ್ವಿ ಅಂತಂದರೆ ಆ ಸಂಪಾದನೆಗಿಂತಲೂ ಹೆಚ್ಚಿನ ಒಂದು ಜೀವನವನ್ನು ನಾವು ನಡೆಸಲಿಕ್ಕೆ ಮುಂದಾದ್ವಿ ಅಂತಂದರೆ ಅದರಿಂದ ನಮಗೆ ಹಾನಿ ಅನ್ನುವಂಥದ್ದು ಸಂಭವಿಸ್ತೈತಿ ಅದಕ್ಕೆ ಇಲ್ಲಿ ಹೇಳ್ತಾರೆ ಹಾಸಿಗೆ ಇದ್ದಷ್ಟೇ ಕಾಲನ್ನು ಚಾಚಬೇಕು ಕಾಲನ್ನು ನಾವು ಅತಿಯಾಗಿ ಚಾಚಿದ್ವಿ ಅಂತಂದರೆ ಕಾಲು ನಮಗೆ ಏನಾಗ್ತೈತಿ ಅಲ್ಲಿ ಹಾಸಿಗೆಯಿಂದ ಕೆಳಗಡೆ ಹೋಗಿ ತಂಪು ಅಥವಾ ಬಿಸಿ ತಾಗ್ತಕ್ಕಂಥ ಒಂದು ಅನುಭವ ಇರ್ತಕ್ಕಂಥದ್ದು ಇನ್ನು ಜಾನನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲತ್ತಿ ಪೆಟ್ಟು ಜಾನ ಆದಂಥ ವ್ಯಕ್ತಿ ಒಳ್ಳೆಯ ಆದಂಥ ವ್ಯಕ್ತಿ ಒಂದು ಮಾತಿನಲ್ಲಿ ಹೇಳಿದರೆ ತಿಳ್ಕೊಳ್ತಿರ್ತಾನೆ ಆದರೆ ಕತ್ತೆ ಅನ್ನುವಂಥದ್ದು ಮಾತು ಹೇಳಿ ಮಾತಿನಿಂದ ಅದನ್ನು ಮನಸ್ಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದನ್ನು ಸರಿದಾರಿಗೆ ತರಬೇಕಾತು ಅಂತಂದರೆ ಅಲ್ಲಿ ಪೆಟ್ಟು ಅನ್ನುವಂಥದ್ದನ್ನು ನಾವು ನೀಡಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ಈಗ ಅದೇ ಮಾತಿನ ಅರ್ಥ ಜಾನನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲತ್ತಿಪೆಟ್ಟು ಇನ್ನು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಇದು ಕೂಡ ಕ ಪ್ರಸಿದ್ಧವಾಗಿರುವಂಥ ಒಂದು ಗಾದೆ ಮಾತು ಕುಂಬಾರ ಮಾಡಿರ್ತಕ್ಕಂಥ ಮಾಡ್ತಕ್ಕಂಥ ಒಂದು ಗಡಿಗೆ ಅಥವಾ ಒಂದು ಮಡಿಕೆ ಅದನ್ನು ಮಾಡಬೇಕಾದ್ರೆ ಏನು ಅಂತಂದರೆ ಭಾಳಷ್ಟು ಪ್ರಯತ್ನಗಳನ್ನ ಮಾಡಿರ್ತಾನೆ ಮಣ್ಣನ್ನು ತಂದು ಅದನ್ನು ಹದಗೊಳಿಸಿ ಆಮೇಲೆ ಆ ಗಡಿಗೆಗೆ ಒಂದು ನಿರ್ದಿಷ್ಟ ಆಕಾರವನ್ನು ನೀಡಿ ಅದನ್ನು ಬಿಸಿಲಿನಲ್ಲಿ ಒಣಗಲಿಕ್ಕೆ ಹಾಕಿ ಆನಂತರ ಮಾರುಕಟ್ಟೆಗೆ ಹಾ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಬೇಕಾದ್ರೆ ತುಂಬ ಸಮಯವನ್ನು ಹಿಡಿದಿದೆ ಈ ರೀತಿ ಆದರೆ ದೊಣ್ಣೆ ಅದನ್ನು ಒಡೆದು ಹಾಕಲಿಕ್ಕೆ ಅದನ್ನು ನಾಶ ಮಾಡಲಿಕ್ಕೆ ದೊಣ್ಣೆಗೆ ಬರೀ ಒಂದು ಕ್ಷಣ ಸಾಕು ಹೀಗೆ ನಾವು ಯಾವುದೇ ಒಂದು ತಯಾರು ಮಾಡಬೇಕಾದ್ರೆ ಯಾವುದೇ ಒಂದು ವಸ್ತುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಒಂದು ಭಾಳಷ್ಟು ಸಮಯವನ್ನು ಹಿಡಿತೈತಿ ಅದೇ ವಸ್ತುವನ್ನು ನಾವು ನಾಶಗೊಳಿಸಬೇಕಾದ್ರೆ ಅಷ್ಟೇ ಕಡಿಮೆ ಸಮಯ ಹಿಡಿತೈತಿ ಅನ್ನುವಂಥದ್ದು ಈ ಗಾದೆ ಮಾತಿನಿಂದ ನಾವು ತಿಳ್ಕೊಳ್ಬಹುದು ಇನ್ನು ಬೆರಳು ತೋರಿಸಿದರೆ ಹಸ್ತ ನುಂಗಿದ ನಮಗೆ ಸ್ವಲ್ಪ ಕ್ಲೂ ಸಿಕ್ಕರೆ ಸಾಕು ಅದರಿಂದ ಇಡೀ ಕೆಲಸವನ್ನು ಸುಲಭವಾಗಿ ನಾವು ಮಾಡಬಹುದು ಅನ್ನುವಂಥದ್ದು ಈ ಒಂದು ಗಾದೆ ಮಾತಿನ ಅರ್ಥ ಅನ್ನುವಂಥದ್ದನ್ನು ನೋಡ್ತೀವಿ ಇನ್ನು ದೂರದ ಬೆಟ್ಟ ಕಣ್ಣಿಗೆ ನುನ್ನಗೆ ದೂರದಿಂದ ನಾವು ಬೆಟ್ಟವನ್ನು ನೋಡಿದರೆ ಭಾಳಷ್ಟು ಚೆನ್ನಾಗಿದೆ ಅನ್ನುವಂಥ ಹಸಿರು ಹೊದ್ದುಕೊಂಡು ನಿಂತಿದೆ ಅಲ್ಲಿ ಏನೂ ಇಲ್ಲ ಅಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ ಎಷ್ಟು ಚೆನ್ನಾಗಿ ಅಲ್ಲಿ ಸೌಂದರ್ಯವನ್ನು ಹೊಂದೈತಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಆದರೆ ಅದನ್ನು ಅದನ್ನು ಹತ್ತಿರದಿಂದ ಹೋಗಿ ನೋಡಿದೀವಿ ಅಂತಂದರೆ ಅಲ್ಲಿರ್ತಕ್ಕಂಥ ಒಂದು ಸನ್ನಿವೇಶ ನಮಗೆ ಅರ್ಥ ಆಗ್ತೈತಿ ದೂರದ ಬೆಟ್ಟ ನಮ್ಗೆ ನೋಡಲಿಕ್ಕೆ ಭಾಳ ಚೆಂದಾಗಿ ಕಾಣ್ತೈತಿ ಆದರೆ ಅಲ್ಲಿ ಹೋಗಿ ನಾವು ನೋಡಿದಾಗನೇ ಅದರಲ್ಲಿ ಇರ್ತಕ್ಕಂಥ ಒಂದು ತೊಂದರೆಗಳು ತೊಡಕುಗಳು ಏನದಾವ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇನ್ನು ಕೊನೆಯದಾಗಿ ಕಾಯಕವೇ ಕೈಲಾಸ ಅನ್ನುವಂಥದ್ದು ಈಗ ಈ ಗಾದೆ ಮಾತು ನಮ್ಮ ವಿಶ್ವಗುರು ಬಸವಣ್ಣವರು ಹೇಳಿರತಕ್ಕಂಥ ಒಂದು ಮಾತು ಇದನ್ನು ಕೂಡ ನಾವು ಗಾದೆಯಾಗಿ ಬಳಸ್ತೀವಿ ಕಾಯಕವೇ ಕೈಲಾಸ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ನಾವು ಕೆಲಸವನ್ನು ಮಾಡ್ತಾನೆ ನಾವು ಅದರಲ್ಲಿಯೇ ಕೈಲಾಸವನ್ನು ಕಾಣಬೇಕು ಅನ್ನುವಂಥದ್ದು ಇದರ ಅರ್ಥ ನಾವು ಕೆಲಸದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿಯೇ ನಾವು ತೃಪ್ತಿಯನ್ನು ಸಂತೃಪ್ತಿಯನ್ನು ಕಂಡ್ವಿ ಅಂತಂದರೆ ಆ ಸಂತೃಪ್ತಿಯೇ ನಮಗೆ ಕೈಲಾಸದ ಒಂದು ಅನುಭವವನ್ನು ನೀಡ್ತೈತಿ ಅನ್ನುವಂಥದ್ದು ಈ ಒಂದು ಗಾದೆ ಮಾತಿನ ಅರ್ಥ ಅಂಥೇಳಿ ನೋಡ್ತೀವಿ ಇಷ್ಟು ಈ ಗಾದೆ ಮಾತುಗಳ ಒಂದು ವಿವರವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ ಈ ಒಂದು ವಿಡಿಯೋ ನಿಮಗೆ ಉಪಯೋಗಕಾರಿ ಅಂತ ಅನಿಸಿತ್ತು ಅಂತಂದರೆ ಒಂದು ಲೈಕನ್ನು ಕೊಡಿ ಆಮೇಲೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಚಾನಲನ್ನು ಅಥವಾ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಆಮೇಲೆ ಮತ್ತೆ ನಿಮ್ಮ ಇತರೆ ಕುರ್ತಿರ್ತಕ್ಕಂಥ ಪರಿಚಯ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಶೇರನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂಥೇಳಿ ತಿಳಿಸ್ತೀನಿ ಮತ್ತೊಮ್ಮೆ